ಅದು ಗರೀಬಿ ಅಟಾವು ಒಂದು 7-8 ಪೇಜ್ ಬರುವುದು. ಇವರು ಯಾರು ಸಚಿವ ಶ್ರೀಧರ ಅದು ಬರಿತಾ ಇದ್ದು. ಮುತ್ತಪ್ಪರ ಎಂಟ್ರಿ ಇದೇನಾ ಸರ್, ದಿಸ್ ದ ಫಸ್ಟ್ ಟೈಮ್ ದಟ್ ಹಿ ಹ್ಯಾಸ್ ಎಂಟರ್ಡ್? ಅಂದ್ರೆ ಆಗ್ಲೇನೆ ಅವನು ಪ್ರಬರ್ಧಮಾನಕ್ಕೆ ಬಂದಿದ್ದ, ಅದ್ರ ಮಧ್ಯೆ ಅಲ್ಲಿ ಆ ಕೋಳಿ ಫಯಾಸ್ ಒಂದು ಕಿಂಗ್ಡಮ್ ಓಪನ್ ಆಗ್ಬಿಡ್ತದೆ. ಅಲ್ಲಿ ಇಡೀ ಬೆಂಗಳೂರು ನಗರದ ಎಲ್ಲ ಸ್ಟಾರ್ ಹೋಟ್ಲುಗಳಿಗೂ ಅವನೇ ಕೋಳಿ ಸಪ್ಲೈ ಮಾಡ್ತಾ ಇದ್ದದ್ದು. ಅಷ್ಟೊತ್ತಿಗೆ ಸಂಗ್ರಾಮ್ ಸಿಂಗ್ ಅವರು ಅಲ್ಲಿ ಇದರಲ್ಲಿರ್ತಾರೆ, ಎಲ್ಲಿ ಶ್ರೀರಾಮ್ಪುರದ ಒಳಗಡೆ, ಮತ್ತು ಇವರೆಲ್ಲ ಟೀಮಲ್ಲಿ ಇರ್ತಾರಲ್ಲ, ಅವ್ರ ಮನೆಗೆ ಗೊತ್ತಾಗ್ತದೆ. ಒಂದು ಅಂದರೆ ಲೇಟರ್ ಕೋರ್ಸಲ್ಲಿ ಬರ್ತಾನೆ ಬಚ್ಚನ್ ಹೆಂಗೆ ಸೇರ್ಕೊಳ್ತಾನೆ ಜಯರಾಜ್ ಕಡೆಗೆ, ಈಗ ನೆಕ್ಸ್ಟ್ ಅವರೆಲ್ಲ ಬರ್ತಾರೆ. ನೆಕ್ಸ್ಟ್ ಬೆಂಗಳೂರು ಅಂಡರ್ವರ್ಲ್ಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಈ ಒಂದು ಕಥೆನ ಅಂದರೆ ಈ ಒಂದು ಘಟನೆಗಳನ್ನ ಸವಿಸ್ತಾರವಾಗಿ ನಮ್ಮ ಜೊತೆ ಹೇಳ್ಕೊಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್. ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ಎಸ್ ಸರ್, ಕಳೆದ ಸಂಚಿಕೆಯಲ್ಲಿ ಒಂದು ಭಾಳ ಭಯಾನಕವಾದ ಘಟನೆಗೆ ನಾವು ವಿಟ್ನೆಸ್ ಮಾಡಿದ್ವಿ. ಅದೇನಂತಂದರೆ ಕೊತ್ವಾಲ್ ರಾಮಚಂದ್ರನ ಹೊಡೆಯೋಕ್ಕೆ ಹೋಗಿ ಆತನ ಥರ ಇದ್ದಂಥ ಯಾರ್ಡ್ ಶಿವಣ್ಣನ ಕೊಲೆ ಮಾಡಿಬಿಡ್ತಾರೆ. ಮುಖಾನೂ ಗುರ್ತು ಸಿಗದಂಗೆ ಕೊಲೆ ಮಾಡಿರೋದ್ರಿಂದ ಕೊತ್ವಾಲ್ನೇ ಕೊಲೆ ಆಗಿದ್ದಾನಂತ ರಾತ್ರಿ ತನಕ ಹಂಗೆ ಅಂದ್ಕೊಂಡಿರ್ತಾರೆ. ಆಮೇಲೆ ಕೊತ್ವಾಲ್ನ ಹೇಳಬೇಕಾಗತ್ತೆ ನಾನು ಕೊಲೆ ಆಗಿಲ್ಲ ಅಂಥೇಳಿ. ಸೊ ಯಾಕೆಂದರೆ ಈಗಿನ ಥರ ಅವಾಗ ಮೊಬೈಲ್ಗಳು ವಾಟ್ಸಪ್ಪು ಏನೂ ಇರಲಿಲ್ಲ. ಸೊ ದಟ್ ವಾಸ್ ಅ ಡಿಫಿಕಲ್ಟ್ ಟೈಮ್. ಸೊ ಇದನ್ನು ಯಾರು ಮಾಡಿದ್ದು ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡೋದು, ಆಮೇಲೆ ಸಾಕಷ್ಟು ದಮನಕಾರಿ ಒಂದು ಕೆಲಸಗಳನ್ನ ಶುರು ಮಾಡ್ತಾರೆ. ಈ ಮಧ್ಯದಲ್ಲಿ ಈ ಥರ ಆಗಿರೋದು ನೋಡಿ ರಾಜಕಾರಣಿಗಳಿಗೂ ನಡಕ ಉಂಟಾಗುತ್ತೆ, ಅಥವಾ ಒಂಥರ ಏನಿದು ಈ ಥರ ಅರಾಜಕತೆ ಉಂಟಾಗಿದೆ ಅಂಥೇಳಿ ಅವರು ಕೂಡ ಒಂದಷ್ಟು ಪ್ರೆಷರ್ನ ಕ್ರಿಯೇಟ್ ಮಾಡಲಾಗುತ್ತೆ. ದೇವೇಗೌಡರು ಕೂಡ ಒಂದು ಹಂತಕ್ಕೆ ಅಖಾಡಕ್ಕೆ ಇಳಿದು ಇದನ್ನು ಮಟ್ಟ ಹಾಕಬೇಕನ್ನೋ ಒಂದು ನಿರ್ಧಾರ ಕೂಡ ಮಾಡಿರ್ತಾರೆ, ಯಾಕೆಂದರೆ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಈ ಟೈಮಲ್ಲಿ ಪೊಲೀಸರು ಮುಂದೆ ಏನು ಕ್ರಮ ಕೈಗೊಳ್ತಾರೆ? ಒಂದು ಕಡೆ ಜಯರಾಜ್ ಜೈಲಲ್ಲಿದ್ದಾನೆ, ಅವನು ಈ ಕಡೆ ವಿಕ್ಟೋರಿಯಾ ಹಾಸ್ಪಿಟಲ್ ಜೈಲಲ್ಲಿ. ಇನ್ನೊಂದು ಕಡೆ ಕೊತ್ವಾಲ ಏನು ಮಾಡ್ತಾನೆ, ಮತ್ತು ಪೊಲೀಸರು ಏನು ಮಾಡ್ತಾರೆ ಸರ್? ನೋಡಿ ಏನಾಗುತ್ತೆ, ಯಾವಾಗ ಯಾರ್ಡ್ ಶಿವಣ್ಣನ ಕೊಲೆ ಆಗುತ್ತೆ ಗೌರೀಶ್, ಆ ತಕ್ಷಣ ಏನಾಗ್ಬಿಡುತ್ತೆ, ಅದು ಲೇಟಾಗಿ ಗೊತ್ತಾಗುತ್ತೆ. ಅವತ್ತು ಗೊತ್ತಾದಮೇಲೆ ಯೋ ಯಾರ್ಡ್ ಶಿವಣ್ಣ ಸತ್ತು ಹೊಡೆದಾಕ್ಬಿಟ್ಟಿದ್ದಾರೆ, ನಾನು ಕೊತ್ತಾವಲ ಅಲ್ಲ ಅಂತ ಅನ್ನುವಂಥದ್ದು ಜನಾಭಿಪ್ರಾಯಕ್ಕೆ ಜನಕ್ಕೂ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಸಿಕ್ಕಾಬಟ್ಟೆ ಜನಕ್ಕೂ ಏನಿದೆ ಈ ಥರ ನಡೀತಾ ಇದೆಲ್ಲ, ಅಂದರೆ ಯಾರು ಏನು ಮಾಡೋಕೆ ಆಗ್ತಾ ಇಲ್ವಾ, ಕಾರಣ ಏನು, ಅವನೇನೋ ಜೈಲಿಗೆ ಹೋದ, ಇವನು ಇದ್ದಾದ್ಮೇಲೆ ಇವನು ಈಚೆ ಬಂದಿದ್ದಾನೆ, ಬಂದಾದಮೇಲೆ ಇವನಿಗೆ ಏನಾದರೂ ಮಾಡ್ಬೋದಲ್ಲ ಅಂತ ಅನ್ನೋದನ್ನ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಕೊತ್ವಾಲ ಅವನು ಪಾತಕ ಲೋಕದ ಪಾತಕಿನೂ ಸಹ, ಹಾಗೆ ಅಂಡ್ರವಳ್ಣ ಅಂತ ಅಂದರೆ ಭೂಗತ ಲೋಕದ ಪಾತಕಿನೂ ಸಹ, ಎರಡೂ ಸಹ ಪಟ್ಟಗಳಿದ್ದುದು ಕೊತ್ವಾಲಂಗೆ ಮಾತ್ರನೇ. ಓಕೆ, ಒಂದು ಅಂಡರ್ವರ್ಲ್ಡ್, ಒಂದು ಅಂಡರ್ವರ್ಲ್ಡ್ ಅಂದರೆ ಭೂಗತ ಲೋಕದ್ದು, ಇನ್ನೊಂದು ಪಾತಕ ಲೋಕದ್ದು. ಪಾತಕ ಲೋಕ ಅಂತ ಅಂದರೆ ಅಪರಾಧಗಳು ಮಾಡೋದು, ರೇಪ್ಗಳು ಮಾಡೋದು, ರಾಬರಿಗಳು ಮಾಡೋದು, ಆಮೇಲೆ ಎಕ್ಸ್ಟ್ರಾಕ್ಷನ್ ಮಾಡಿ ಕಿತ್ಕೊಳ್ಳೋದು, ಅದು ಪಾತಕ ಲೋಕ. ಓಕೆ ಓಕೆ, ಅಂಡರ್ವರ್ಲ್ಡ್ ಅಂದರೆ ಅಂಡರ್ವರ್ಲ್ಡ್ ಅಂತ ಅಂದರೆ ಒಳಗಡೆ ಸೇರಿಕೊಂಡು ಭಾಳ ಅತ್ಯಂತ ಹೆಚ್ಚಿಗೆ ಜನನ ಕ್ರೋಢೀಕರಿಸ್ಕೊಂಡು ಗುಂಪು ಕಟ್ಕೊಂಡು ಸಂಘಟಿತವಾಗಿ ಯಾರನ್ನ ಒಂದು ಏನಾದರೂ ವಸೂಲಾತಿ ಮಾಡ್ತಕ್ಕಂಥದ್ದು, ಮತ್ತು ಸಂಘಟಾತ್ಮಕವಾಗಿ ಯಾರ ವಿರುದ್ಧವಾಗಿ ಗುಂಪಿನ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಮತ್ತು ಅತ್ಯಂತ ಹೆಚ್ಚಿಗೆ ಗುಂಪು ಕಟ್ಕೊಂಡು ಒಳಗಡೆ ಇರತಕ್ಕಂಥದ್ದಕ್ಕೆ ಭೂಗತ ಲೋಕ, ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಅವನ ಸಾಮ್ರಾಜ್ಯ, ಅದಕ್ಕೆ ಭೂಗತ ಲೋಕ. ಈ ಭೂಗತ ಪಾತಕ್ಕೆ ನೇರವಾಗಿ ಕೊಲೆ ಮಾಡೋದು ರೇಪ್ ಮಾಡೋದು ಮಾಡಲ್ಲ ಯೂಶುವಲಿ, ಸಾಮಾನ್ಯವಾಗಿ ಅವನ ತಲೆಯೇ ಗೇಮ್ ಮಾಸ್ಟರ್ ಮಾಡ್ಕೊಂಡಿರ್ತಾನೆ, ಹೇಗೆ ಮಾಡಿಸ್ಬೇಕು ಅಂತ ಅನ್ನುವಂಥದ್ದು ಮಾಡಿಸ್ತಾ ಇರ್ತಾನೆ. ಅಪರೂಪದಲ್ಲಿ ಅಪರೂಪ ಅವನು ಪಾಲುದಾರನಾಗ್ತಕ್ಕಂಥದ್ದು, ಬಟ್ ಅವನು ಗುಂಪಿನವ್ರು ಮಾಡ್ತಾವ್ರೆ ಅಂತಂದಾಗ ಪ್ರತಿ ಕೇಸ್ನಲ್ಲೂ ಇವನು ಪಾಲುದಾರನ ಆಗ್ತಾ ಇರ್ತಾನೆ ಇಂಡೈರೆಕ್ಟಾಗಿ. ಆದರೆ ಇಂಡೈರೆಕ್ಟಾಗಿ ಆಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ, ಅವನ ವಿರುದ್ಧವಾಗಿ ಸಾಕ್ಷಾಧಾರಗಳು ಕಮ್ಮಿ ಆಗ್ತಾ ಇರ್ತಾವಲ್ಲ, ಅವಾಗ ತಪ್ಪಿಸ್ಕೊತಾ ಇರ್ತಾನೆ. ಬಟ್ ಇವನು ಕೊತ್ವಾಲ್ ರಾಮಚಂದ್ರ ಇವನು ನೇರವಾಗಿ ರೇಪ್ಗಳು ಮಾಡೋದು ಮರ್ಡರ್ ಮಾಡೋದು ಎಲ್ಲ ತರವಾದಂಥ ಕೇಸಸ್ ಇವನ ಮೇಲಿತ್ತು. ಕೊತ್ವಾಲ್ಗೆ ರಾಬರಿ ಕೇಸಸ್ಗಳಿದ್ದು, ಆಮೇಲೆ ರೇಪ್ ಕೇಸಸ್ಗಳಿದ್ದು, ಎಕ್ಸ್ಟ್ರಾಕ್ಷನ್ ಕೇಸಸ್ಗಳಿದ್ದು, ಹರ್ಟ್ ಕೇಸಸ್ಗಳಿದ್ದು, 307 ಕೇಸಸ್ಗಳಿದ್ದು, ಅವನು ಆಗ್ಲೇ ಭಾಳ ತುಂಬ ಈ ಥರದ ಪಾತಕ ಲೋಕದ ಕೇಸಸ್ಗಳಿದ್ದು. ಈಗ ಭೂಗತ ಲೋಕದ ಕೇಸಸ್ಗಳು ಆಮೇಲೆ ಸ್ಟಾರ್ಟ್ ಆಗ್ತವೆ, ಆಮೇಲೆ ಸ್ಟಾರ್ಟ್ ಆಗ್ತವೆ. ಓಕೆ, ಬಟ್ ಜೈರಾಜ್ಗೆ ಸರ್ ಜಾಸ್ತಿ, ಜೈರಾಜ್ ಓನ್ಲಿ ಭೂಗತ ಲೋಕದ ಇವನು ಅಷ್ಟೇನೆ, ಇವನು ಪಾತಕ ಲೋಕದವನಿಲ್ಲ. ಅವನು ಆ ಮಟ್ಟದ ಈ ಥರ ಕಿತ್ಕೊಂಡು ತಿನ್ನುವಂಥದ್ದು, ರಾಬರಿ ಮಾಡು ಈ ಥರದ್ದೆಲ್ಲ ಇಲ್ಲ. ಬರೀ ಭೂಗತ ಲೋಕದಲ್ಲಿ ಏನು ಬರ್ತದೋ ಅಷ್ಟಾದ ಮಾತ್ರ ವಸೂಲಾತಿನಲ್ಲೇ ಗುಂಪನ್ನ ಅವನು ಮ್ಯಾನೇಜ್ ಮಾಡ್ಕೊಳ್ಳುವಂಥದ್ದು, ಮತ್ತು ಸಂಘಟಾತ್ಮಕವಾಗಿ ಅವ್ರು ಇರ್ತಕ್ಕಂಥ ಹುಡುಗರುಗಳಿಗೆ ಭಾಳ ಸಂಘಟಿತವಾಗಿ ಕೆಲಸ ಮಾಡಿಸ್ತಕ್ಕಂಥದ್ದು, ಮತ್ತು ಅತ್ಯಂತ ಹೆಚ್ಚಿಗೆ ಧೈರ್ಯವಂತರನ್ನ ಕರ್ಕೊಳ್ಳುವಂಥದ್ದು ಗುಂಪಿಗೆ ಮಾಡ್ತಾ ಇದ್ದದ್ದು, ಬುದ್ಧಿವಂತರನ್ನ ಧೈರ್ಯವಂತವ್ರನ್ನ
ಈ ಮನುಷ್ಯ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದು ಜಯರಾಜು. ಅವನು ಹಂಗಲ್ಲ, ಅವ್ನಿಗೆ ಸ್ಟ್ರೆಂತ್ ಬೇಕಾಗಿತ್ತಷ್ಟೇ ಕೊತ್ವಾಲಿಂಗೆ. ಹೊಡಿಬೇಕು ಅವನಿಗೆ, ಅವನಿಗೆ ಸ್ಟ್ರೆಂತು, ನನ್ನ ಗ್ಯಾಂಗು ಎಲ್ಲ ಕಡೆ ದಶ ದಿಕ್ಕುಗಳ ಕಡೆ ಎಲ್ಲ ನನ್ನ ಸ್ಟ್ರೆಂತ್ ಇದೆ ಅನ್ನುವಂಥ ತೋರಿಸೋದ್ಬೇಕಾಗಿತ್ತು. ಎಲ್ಲೇಳೂ ಅವ ಹಾಕ್ಬೇಕು, ಏಯ್ ನಾನು ಕೊತ್ವಾಲ್ ಹುಡುಗ, ನಾನು ಯಾರು ಗೊತ್ತು ನಮ್ಮ ಬಾಸು, ಈಗ ಎಲ್ಲ ಏರಿಯಾಗಳಲ್ಲೂ ಹೇಳಬೇಕು ಅವನು. ಆ ಥರ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಮಾಡಿದ್ದಾಗ ಓಕೆ ಓಕೆ ಸರ್ ಓಕೆ. ಆ ಕಾರಣಕ್ಕೆ ನಾನು ಭೂತ ಲೋಕ ಮತ್ತು ಪಾತಕ ಲೋಕ ಅಂತ ಅನ್ನುವಂಥದ್ದು ಡಿಫ್ರೆನ್ಷಿಯೇಟ್ ಮಾಡಿದ್ದೆ. ಅಂಥ ಸಮಯದಲ್ಲಿ ಏನಾಗ್ತದೆ, ಇವ್ನು ಯಾವಾಗ ಈ ಕಡೆ ಎರಡು ಶಿವಣ್ಣ ಮರ್ಡರ್ ಆಗ್ಬಿಡ್ತಾನೆ, ಅದಾದ್ಮೇಲೆ ಯಾರು ಮಾಡಿದ್ರು ಎರಡು ಶಿವಣ್ಣಂಗೆ, ಆವಾಗ ಭಾಳ ಎಲ್ಲ ಹುಡುಕ್ತಾರೆ ಯಾರು ಮಾಡಿರ್ಬೋದು. ಎರಡು ಶಿವಣ್ಣಂಗೆ ಏನಾಗಿರ್ತದೆ, ಅವ್ರದ್ದು ಅಣ್ಣ ತಮ್ಮಣ್ಣಿನ ಪ್ರಾಪರ್ಟಿದು ಅಲ್ಲೇ ಬಂಡಿರೆಡ್ಡಿ ಸರ್ಕಲ್ಲು ಶಿವರಾಮಪುರ ಬರುತ್ತೆ, ಅಲ್ಲಿ ಒಂದಷ್ಟು ಪ್ರಾಪರ್ಟಿಗಳ ಡಿಸ್ಪ್ಯೂಟ್ ಭಾಳ ಜೋರಾಗಿ ನಡೀತಾ ಇರ್ತದೆ. ಓಕೆ ಓಕೆ. ಪ್ರಾಥಮಿಕವಾಗಿ ಏನಾಗೋಗ್ಬಿಡುತ್ತೆ, ಅವ್ರ ಅಣ್ಣ ತಮ್ಮದಿರುಗಳೇ ಯಾರೋ ಸ್ಕೆಚ್ ಮಾಡಿಸ್ಬಿಟ್ಟು ಒಡಿಸ್ಬಿಟ್ಟಿದ್ದಾರೆ, ಕರೆಕ್ಟ್, ಇವ್ನು ಬಿಟ್ಕೊಡಲ್ಲ, ಇವನು ನಮ್ಗೆ ದಕ್ಕಿಸ್ಕೊಡಲ್ಲ ಪ್ರಾಪರ್ಟಿನ ಅಂತ ಅಂದ್ಬಿಟ್ಟು ಅಂತ ಮೊದಲನೆಯ ಸುಮಾರು ದಿನಗಳ ಕಾಲ ಬರೀ ಅವ್ರ ವಿರುದ್ಧವಾಗೇ ಹೋಗ್ಬಿಡುತ್ತೆ ಕೇಸ್ ಅದು. ನ್ಯಾಚುರಲ್. ಅದಾದ್ಮೇಲೆ ಅವ್ರ ಕೈವಾಡುಗಳಿಲ್ಲ, ಬೇರೆ ಯಾರೋ ಮಾಡಿದ್ದಾರೆ ಇದನ್ನ ಅಂತ ಅನ್ನುವಷ್ಟೊತ್ತಿಗೆ ಏನಾಗ್ತದೆ, ಒಂದು ಗುಂಪು ಹೋಗಿ ಸರೆಂಡರ್ ಆಗ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿಗೆ ಅವರು ಯಾರು ಅಂದರೆ, ಈ ನಮ್ಮ ಅಲ್ಸುರ್ಗೇಟ್ ಗೋಪಿಯಲ್ಲ, ಇನ್ನೊಬ್ಬ ಅಲ್ಲಿಯವನೇ ಒಬ್ಬ ಗೋಪಿ, ಮತ್ತು ಅಲ್ಲಿ ಇವೊಬ್ಬ ಚುಂಚ, ಆಮೇಲೆ ಇನ್ನೊಬ್ಬ ಬಂದು ಗೌಳಿಯಲ್ಲಿ ಸ್ತೂತ್ ಕಾಸು, ಆಮೇಲೆ ಕರಿಯ, ಆಮೇಲೆ ಲೊಟ್ಟೆ ಭದ್ರ, ಮತ್ತು ಆರ್ಮುಗಮ್ ಅಂತ ಅನ್ನುವಂಥವ್ರು. ಓಕೆ. ಇಷ್ಟು ಜನಗಳು ಹೋಗಿ ಸರೆಂಡರ್ ಆಗ್ಬಿಡ್ತಾರೆ. ನಾವೇ ಹೊಡೆದದ್ದು ಅವನಿಗೆ, ಎರಡು ಶಿವಣ್ಣ ಹೊಡೆದ್ ನಾವೇ ಅಂದ್ಬಿಟ್ಟು. ಯಾಕೆ ಸರೆಂಡರ್ ಆಗ್ತಾರೆ ಸರ್ ಅವರು? ಆಮೇಲೆ ಯಾಕೆ ಅಂತ ವಿಚಾರ ಮಾಡ್ತಾರೆ, ಯಾಕೆ ನೀವು ಎರಡು ಶಿವಣ್ಣಂಗೆ ಹೊಡೆದ್ರಿ ನೀವು ಅಂದ್ಬಿಟ್ಟು ಅಂತ. ನಮಗೆ ಅಲ್ಲಿ ಕುಂತಿದ್ದಾನೆ ಅವನೇ ಕೊತ್ವಾಲ ಅಂತ ಹೇಳಿ ತೋರಿಸ್ಕೊಟ್ಟು ನಮ್ಗೆ ಹೋದ್ರು, ಅವನ ಹೊಡಿಬೇಕು ಅಂತ ಅನ್ನುವಂಥದ್ದು ನಮ್ಗೆ ಹೇಳಿದ್ರು. ಆ ಕಾರಣಕ್ಕೆ ನಾವು ಹೋಗಲ್ಲಿ ಹೊಡೆದು ಅವ್ರಿಗೆ ಅಂತ ಅನ್ನುವಂಥದ್ದನ್ನ ಇವರು ಒಪ್ಕೋತಾರೆ. ಹೊಡೆದ್ರು, ಯಾರು ಹೊಡೆದ್ರು ಇಂಥ ಅವನೊಬ್ಬ ಹೇಳ್ದ, ಅವನು ಯಾರು ಅಂತ ಗೊತ್ತಾದ್ರೆ ತಾನೇ ನೀ ಇವನು ಯಾರು ಅಂತ ಗೊತ್ತಾಗ್ಬೋದು. ಹೇಳಿದವ್ರು ಯಾರು ಅನ್ನುವಂಥದ್ದನ್ನ ಸ್ಟೇಜ್ ಬೈ ಸ್ಟೇಜು ಫಿಲ್ಟರ್ ಮಾಡ್ಕೊಬಿಡ್ತಾರಾಗ. ಮೊದ್ದು ಈಗ ಹಂಗಾದ್ರೆ ನಾವು ಸೈ ಫೋನ್ಗಳಲ್ಲಿ ಕಾಂಟ್ಯಾಕ್ಟ್ಗಳು, ಇವ್ರ ಕಾಂಟ್ಯಾಕ್ಟ್ ಅವ್ನಿಗೆ ಹೇಳ್ದ, ಇವ್ನ ಕಾಂಟ್ಯಾಕ್ಟ್ ಹಿಂಗಿತ್ತು ಆಗಿತ್ತು ಅನ್ನೋ, ಆವಾಗ ಎಸ್ಟಾಬ್ಲಿಷ್ ಮಾಡುವಂಥದ್ದು ಕಾಂಟ್ಯಾಕ್ಟ್ಗಳನ್ನ ಕಷ್ಟ ಆಗ್ತಿತ್ತು. ಕಷ್ಟ ಆಯಿತು. ಅವನೊಬ್ಬ ಸುಪಾರಿ ಕೊಟ್ಬಿಟ್ಟು ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಇಂಥವ್ನು ಹೇಳ್ದ ಅಂತ, ಅವ್ನು ಹೆಂಗೆ ಕೊಟ್ಟ, ಅವ್ನು ಯಾರಿಗೆ ಪರಿಚಯನೋ ಗೊತ್ತಿಲ್ಲ ಸರ್ ಅವನು, ಅಂದರೆ ಅವ್ನು ಯಾರು ಅಂತ ಪರಿಚಯ ಮಾಡಬೇಕಲ್ಲ. ಈಗ ನಾವು ನಿಮಗೆ ಸರ್ ಹಿಂಗೆ ಬಂದ, ಇವ್ರು ನಮಗೆಲ್ಲ ಪರಿಚಯ ಮಾಡಿಕೊಂಡು ಈ ಥರ ಹೇಳಿ ನಮಗೆಲ್ಲ, ನಿಮ್ಗೆ ಯಾರು ಪರಿಚಯ ಮಾಡಿಸ್ಕೊಟ್ಟವರು ನಿಮಗೆಲ್ಲ ಹೀಗೆಲ್ಲ? ಸರ್ ಗೋಪಿನ ಗೋಪಿ ಇವ್ನಿಗೆ ಹೆಂಗೆ ಸಿಗ್ತಾ ಸರ್, ನಮಗೆ ಇಂಥವನೊಬ್ಬ ಕಬಡ್ಡಿ ಟೀಮಲ್ಲಿ ಆ ಕಾಲದಲ್ಲಿ ಗೇಮ್ ಒಳಗಡೆ ಆಟ ಆಡ್ತಾ ಇರಬೇಕಂಥ ಸಮಯದಲ್ಲಿ ನಮ್ಗೆ ಪರಿಚಯ ಎಲ್ಲಿ ಮಾಡಿಕೊಟ್ಟ? ಅವನು ಇದರಲ್ಲಿ ಎಲ್ಲಿ ನಮ್ಮ ವಿದ್ಯಾಪೀಠ ಸರ್ಕಲ್ ಎಲ್ಲೂ ಕೂಡ ಸೇರಿಕೊಂಡಿದ್ದ ಸರ್, ವಿದ್ಯಾಪೀಠ ಸರ್ಕಲ್ ಹತ್ರ ಬಂದು ನಮಗೆ ಹೀಗೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಇದೆ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದೆ ಸರ್ ಅಷ್ಟೇ. ಅಲ್ಲಿಗೆ ಬಂದು ಕಟ್ಟಾಗ್ಬಿಡ್ತದ ಅದು. ಅಂದರೆ ಇದು ಎಲ್ಲಿ ತನಕ ಹೋಗಿ ಕಟ್ಟಾಗುತ್ತೆ ಸರ್? ಈಗ ಈ ಹುಡುಗರು, ಈ ಹುಡುಗರು ಲೀಡರ್ ಗೋಪಿ, ಗೋಪಿಗೆ ಒಬ್ಬ ಗೋಪಿಯಿಂದ ಬಂದು ಇನ್ನೊಬ್ಬ ಕೊಡ್ತಾನಲ್ಲ, ಜಾಗ ಬಂದು ಕರ್ಕೊಂಡು ತೋರಿಸ್ತಾನೆ. ಓಕೆ ಓಕೆ. ಬಟ್ ಅವನಿಗೆ ಯಾರು ಕೊಡ್ತಾರೆ ಸರ್ಕಲ್ ಅಂತ? ವಿದ್ಯಾಪೀಠ ಸರ್ಕಲ್ ಅಂತ. ಹಾ, ಅಲ್ಲಿಗೂ ಅಲ್ಲಿಂದ ಆಚೆ ಮುಂದಕ್ಕೆ ಹೋಗೋಕೆ ಆಗೋದೇ ಇಲ್ಲ ಅದು, ಅಷ್ಟಕ್ಕೆ ಲಾಸ್ಟ್ ಆಗಿಬಿಡ್ತದೆ. ಓಕೆ ಓಕೆ. ಆಮೇಲೆ ಏನಾಗುತ್ತೆ, ಇವರು ಪೊಲೀಸ್ ಆಫೀಸರ್ಗಳು ಬಿಡಲ್ಲ ಹಂಗಿದ್ರು, ಎಲ್ಲರಿಗೂ ಏ ಇಲ್ಲ ಇಲ್ಲ ಇದು ಅದಿಲ್ಲ ಅವನಿಲ್ಲ ಅಂದರೆ ಯಾರು ಕೊಟ್ಟಿರ್ಬೋದು? ಇಲ್ಲ ಜಯರಾಜ್ ಕೊಟ್ಟಿರಬೇಕು, ಜಯರಾಜು ಒಳಗಿದ್ದಾನೆ, ಇನ್ಯಾರು ಕೊಟ್ಟಿರಬೇಕು? ಅಯಲ್ ಕುಮಾರ್ ಯಾಕೆ ಕೊಡ್ತಾನೆ? ಜಯರಾಜ್ ಏನಾದರೂ ಅಯಲ್ ಕುಮಾರ್ ಮುಖಾಂತರ ಮಾಡಿಸ್ಬಿಟ್ಟಿದ್ದಾನ? ಇದನ್ನೂ ಸಹ ಮಾಡ್ತಾ ಇದ್ದಾರೆ ಹಾಗೆಲ್ಲ ಪೂರ್ಣ ಪ್ರಮಾಣದಲ್ಲಿ. ಅಷ್ಟೊತ್ತಾಗ್ಲೇ ಸೀನೆಲ್ಲೇ ಇರಲ್ಲ ಅವನು, ಯಾರು ಅಯಲ್ ಕುಮಾರ್ ಆಗ್ಲೇ ಬೇರೆ ಊರಲ್ಲಿ ಇರ್ತಾನೆ ಇವನು. ಇಲ್ಲಿ ನೋಡ್ತಾರೆ ಅವ್ನು ಆಗ್ಲೇ ಒಂದು ತಿಂಗಳಿಂದ ಬೇರೆ ಕಡೆ ಹೊರಟೋಗ್ಬಿಟ್ಟಿರ್ತಾನೆ, ಅವನು ಇರಲ್ಲ. ಯಾಕೆ ಹೊರಟೋಗಿರ್ತಾನೆ ಅವನು ಅಂತ ಅಂದರೆ, ಕಾರಣ ಏನು ಅಂದರೆ, ನಾನು ಹೇಳಿದೆ ನಿಮಗೆ ಚಿಕ್ಕಮಗಳೂರಿಂದ ಬರ್ತಾ ಇರಬೇಕಾದಾಗ ಒಂದು ಕಡೆ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಕೊತ್ವಾಲ್ ರಾಮಚಂದ್ರ ಬಂದಾಗ, ಇಲ್ಲಿ ಒಂದು ಎರಡು ಇದೆಲ್ಲ ಇರ್ತದೆ ನೋಡಿ, ಯಾವುದು ಅವನ ಆಯಿಲ್ ದಂಧೆ ಮಾಡುವಂಥದ್ದು, ಅದನ್ನೆಲ್ಲ ನುಗ್ಗಿಸ್ಬಿಟ್ಟು ಕೊತ್ವಾಲ ಬಂದು ಒಡಸಾಕ್ಸ್ಬಿಟ್ಟಿರ್ತಾನೆ. ಯಾಕೆ ಸರ್? ಕಾಸು ಕೊಡು, ಜಯರಾಜ್ ಮಾತು ಕೊಟ್ಕೊಂಡು ಕಾಸು ಕೊಡ್ತಾ ಇರಲಿಲ್ಲ ಅವನಿಗೆ. ಓಕೆ ಓಕೆ ಓಕೆ. ಹಾಂ 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 ಹಾಂ. ಕಾಸು ಕೊಡ್ತಾ ಇಲ್ಲ, ಅವ್ನು ಬಂದ ಅಲ್ಲಿಂದ ಬಂದರು ಹುಡುಗರುಗಳೆಲ್ಲ ಬಂದು ಬೆಂಕಿ ಇಡಿಸಿ ಬ್ಯಾರಲ್ಗಳಿಗೆ ಅಲ್ಲಿ ಇವಕ್ಕೆಲ್ಲ ಎಲ್ಲ ಫುಲ್ ಚಿನ್ನಿ ಮಾಡಿಬಿಟ್ಟಿರ್ತಾರೆ. ಓ, ಅಲ್ಲಿಂದ ಬಂದಮೇಲೆ? ಬಂದಮೇಲೆ ಅಲ್ಲಿಂದ ಅವತ್ತು ಆಕ್ಸಿಡೆಂಟ್ ಆಗ್ತದೆ ನೋಡಿ, ಅಲ್ಲಿ ಯಾವುದೋ ಒಂದು ತಿಪ್ಪುರ ಯಾವುದೋ ಆ ಕಡೆ ನಮ್ಮ ನೆಲಮಂಗಲ ರೂಟ್ ಹತ್ರ ಅಲ್ಲಿ ಬರ್ತಾ ಇರಬೇಕಂಥ ಸಮಯದಲ್ಲಿ ಹಂಗೆ ಬಂದಂಗೆ ಎಲ್ಲ ಬೆಂಕಿ ಹಾಕಿ ಎಲ್ಲ ಗಬ್ಬೆ ಬಿಡಿಸ್ಬಿಟ್ಟು ಬಂದುಬಿಡ್ತಾರೆ. ಅದು ಆ್ಯಕ್ಚುಲಿ ಅಲ್ಲಿ ಪೊಲೀಸರಿಗೂ ಗೊತ್ತಾಗ್ತದೆ, ಗೊತ್ತಾದ ತಕ್ಷಣ ಅಂತ ಏನೋ ಆಕಸ್ಮಿಕವಾಗಿ ಆಗಿದೆ ಅಂತ ಅನ್ನುವಂಥದ್ದು. ಇನ್ನು ಸುಮ್ಮನೆ ಇವನು ಅಯಲ್ ಕುಮಾರ್ ಇದಕ್ಕೆ ಗೋಡೌನ್ಗಳಿಗೆ ಬೆಂಕಿ ಬಿದ್ದುಬಿಟ್ಟದೆ ಅಂದರೆ ಪೊಲೀಸ್ ಸೀನಿಯರ್ ಆಫೀಸರ್ಗಳು ಮೈ ಮೇಲೆ ಬಿದ್ದುಬಿಡ್ತಾರಲ್ಲ, ಏನೋ ಆಕಸ್ಮಿಕವಾಗಿ ಆಯಿಲ್ ಟ್ಯಾಂಕರ್ಗಳು ಫರ್ನೇಸ್ ಆಯಿಲ್ ಇತ್ತಂತೆ ಸುಟ್ಟೋಗ್ಬಿಡ್ತು, ಯಾರ್ದೋ ಇಂಥ ಒಂದು ಥರ್ಡ್ ಪಾರ್ಟಿ ಒಂದು ಅಂತ ಹೇಳ್ಬಿಟ್ಟು ಅದು ಹಂಗೇನೆ ಒಂಥರ ಸೀಮಿಸ್ ಅದೇ ಥರ ಯಾರಿಗೂ ಏನೂ ಗೊತ್ತಾಗದಿರೋ ಥರ ಹಾಗೆ ಆಗೋಗ್ಬಿಟ್ಟಿತ್ತು. ಓಕೆ ಓಕೆ.
ಅವನಿಗೆ ಭಯ ಬರೆಸ್ಬಿಟ್ರು ಅಯಿಲ್ ಕುಮಾರ್ಗೆ. ಹಾಂ, ಭಯ ಬರ್ಸಾದ್ಮೇಲೆ ಇವನಿಗೆ ಏನಾಗೋಯ್ತು, ಸಿಕ್ಕಾಬಟ್ಟೆ ಅವನಿಗೆ ಇದೆಲ್ಲ ಇತ್ತು ಅವನಿಗೆ. ನನ್ನ ಮುಂದೆ ಹಿಂಗೆಲ್ಲ ನೀನು ನನಗೆ ಇದಕ್ಕೆ ಬೆಂಕಿ ಇಡ್ತೀಯ ನೀನು ಅಂತ ಹೇಳ್ಬಿಟ್ಟು ಅಂತ ಅವನೇ ಇದನ್ನೆಲ್ಲ ಗುಂಪು ಕಟ್ಟಿಸ್ತ. ಹೋ 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 ಕಟ್ಟಿದ. ಆಮೇಲೆ ಇದೆಲ್ಲ ಆಗ್ಬೇಕಾದಂಥ ಸಮಯದಲ್ಲಿ ಏನಾಯ್ತು, ಅವ್ನು ಜೈಲಲ್ಲಿದ್ದಾಗ ಅವನು ಕರೆಸ್ತಾನೆ. ಹ್ಞೂ, ಯಾರನ್ನ? ಅಯಿಲ್ ಕುಮಾರ್ನ, ಜಯರಾಜು. ಹಾಂ, ಜಯರಾಜ್ ಕರೆಸ್ತಾನೆ. ಜಯರಾಜ್ ಕರೆಸ್ತಾನೆ. ಕರೆಸ್ಬಿಟ್ಟಾದ್ಮೇಲೆ ನೋಡು ಏನಿದು ಕತೆ, ನೀನು ಏನು ಮಾಡ್ತಾ ಇದೆಯೇ ನೀನು, ನಿನ್ನ ಕೈಲಿ ಆಗಲ್ಲ ನೋಡು, ಹಿಂಗೆಲ್ಲ ಹಾಕಿಸ್ಕೊಂಡೆ ನಿನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ನೀನು ಮಾಡೋದಕ್ಕಾಗೋದಿಲ್ಲ, ನನಗಾರ ಬಿಟ್ಕೊಟ್ಟು ನಾನು ಮಾಡಿಸ್ತೀನಿ. ಹಾಂ, ನೀನು ಆಮೇಲೆ ಇವನು ಗೇಮ್ ಮಾಸ್ಟ್ರು. ಇವನು ಏನಾದರೂ ಮಾಡಿ ಆಚೆ ಇದ್ದವನು ಒಳಗೆ ಹೊಡೆದು ಬಿಡಬೇಕು, ಒಬ್ಬನ ಮುಗಿಸ್ಬಿಟ್ರೆ ಅಟ್ಲೀಸ್ಟ್ ಒಬ್ಬನಿಗೆ ನಾವು ಮ್ಯಾನೇಜ್ ಮಾಡ್ಕೋಬೋದು ಅಂತ ಇವನು. ಆಮೇಲೆ ಇವನು ಹೆಂಗೋ ಹೊಡ್ಕೋಬೋದು ಏನೋ ಮಾಡ್ಬೋದು ಅಂತ ಅನ್ನುವಂಥದ್ದು ಅವನ ತಲೆಯಲ್ಲಿ ಭಾಳ ಚೆಸ್ ಗೇಮ್ ನಡೀತಾ ಇತ್ತು ಅವನು. ಅದಕ್ಕೆ ಇವನು ಗೊತ್ತಿಲ್ಲದಂಗೆ ಅವ್ನು ಮುಗಿಸ್ಬಿಡೋಣ ಅಂತ ಅನ್ನುವಂಥ ಕಾರ್ಯಕ್ರಮಕ್ಕೆ ಹೋದ ಫೇಲ್ ಆಗ್ಬಿಟ್ಟ ಅಲ್ಲಿ. ಅದಾದ್ಮೇಲೆ ಕರ್ಸ್ಕೊಳ್ತಾನೆ. ಕರ್ಸ್ಕೊಂಡಾದ್ಮೇಲೆ ಏನಿದು ಹಿಂಗೆ ಕೇಳ್ತಾರಲ್ಲ ನೀವು ನಾನು ಯಾರಿದ್ದಾರ, ಯಾಕೆ ನೀನೇನಾರು ಕೈ ಹಾಕಿದ್ದ, ಏನು ಸಮಾಚಾರ ಏನು ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಹೌದು, ನಾನೇ ಮಾಡಿಸಿದ್ದನ್ನ, ಬಟ್ ರಾಂಗ್ ಐಡೆಂಟಿಫಿಕೇಷನ್ನು. ಕರೆಕ್ಟಾಗಿ ಅವ್ನು ಕಾರಲ್ಲಿ ಕೂತ್ಕೊಂಡಿದ್ದ ಬಂದು, ಅವ್ನು ಯಾರ ಜೊತೆನೋ ಮಾತಾಡ್ತಾ ಇದ್ರಂತೆ ಆ ಕಡೆ ಸೈಡು. ಇವರಿಬ್ಬರು ಒಳಗಡೆ ಅಂಗಡಿಗೆ ಹೋಗಿದ್ದಾರೆ, ಇವ್ನು ಯಾರು ಶಿವಣ್ಣ ಬಂದು ಅಲ್ಲಿ ಕೂತ್ಕೊಂಡಿದ್ದಾನೆ. ನಮ್ಮವನು ತೋರ್ಸಿ ಕೂತ ತಕ್ಷಣವೇ ಇವನು ಎತ್ತರ ದಪ್ಪಕ್ಕಿಂದೆ ಅವ್ನಿಗೂ ಗುಂಗುರು ಗುದ್ದಿತ್ತಲ್ಲ ಅಲ್ಲಿ ಇದ್ರ ಹತ್ರ ನೋಡಿದ್ದೆ, ಇಮಿಡಿಯೇಟಾಗಿ ಹೊಡೆದ್ಬಿಟ್ಟಿದ್ದಾರೆ. ಅವ್ರ ಮುಖಾನೇ ನೋಡಲಿಲ್ಲ, ಹಿಂದೆಯಿಂದ ಹೋಗಿ ಹೊಡೆದಾಕ್ಬಿಟ್ಟಿದ್ದಾರೆ ಅವನಿಗೆ. ಆಮೇಲೆ ನಮಗೆ ಶಾಖ ಹೋಗ್ಬಿಡ್ತು ಅವನಿಗೆಲ್ಲ, ಅಷ್ಟೊತ್ತು ಕಾರಲ್ಲಿದ್ದ ಅವನು, ಇವ್ರು ಇದ್ದವರು ಹೊರಟೋಗ್ಬಿಟ್ರು ಅಂತ ಅಂದ್ಬಿಟ್ಟು ಅಂತ. ಓ, ನನ್ನ ಮಗ ನೀನು ಆಗಲೇ, ಇವನಿಗೆ ಆಗಲೇ ಅಲರ್ಟ್ ಆಗ್ತಾನೆ ಇವನು, ಈ ನನ್ನ ಮಗ ಭಲೇ ಹುಷಾರಿದ್ದಾನೆ ಇವನು, ಇವನು ನೋಡು ಅವನೇ ವಾಲಂಟ್ರಿಯಾಗೆ ಇದನ್ನು ಡಿಸಿಷನ್ ತಗೊಂಡು ಮುಗಿಸು ಕಾರ್ಯಕ್ರಮಕ್ಕೆ ಹೋಗವನೇ ಅಂದರೆ, ಇವನು ನನ್ನ ಮಗ ನನಗೂ ಯಾವತ್ತಾದರೂ ಕೈ ಹಾಕುನೇ ಇವನು ಅಂತ ಅವ್ನು ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಜಯರಾಜ್ಗೆ ಇವ್ನು ನನಗೆ ಕೈ ಹಾಕ್ತಾನೆ ಇವನು, ಬಿಡಲ್ಲ ಅವ್ನು, ಯಾರಿಗೆ ಬೇಕಾದ್ರೂ ಆಗ್ತಾನೆ ಇವನು ಪಾರ್ಟಿ ಇವನು ಅಂತ. ಇವನು ಯಾರನ್ನೇ ಯಾವ ಟೈಮಲ್ಲಿ ಬೇಕಾದ್ರೂ ಗುಂಪು ಕಟ್ಕೊಂಡು ಮಾಡುವಂಥ ಕೆಲಸ ಕೆಪಾಸಿಟಿ ಅಯಿಲ್ ಕುಮಾರ್ಗಿದೆ ಅನ್ನುವಂಥದ್ದು ಆಗಲೇ ಬಂದು ಅವ್ನು ತಲೆ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಏನಾಗುತ್ತೆ ಇವನಿಗೆ ಸರ್, ಒಂದು ಈ ಅಯಿಲ್ ಕುಮಾರ್ ಇದು ಜಯರಾಜು ಕೊತ್ವಾಲ್ದು ಎಲ್ಲ ನಮಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಜಯರಾಜ್ಗೆಲ್ಲ ಮಕ್ಕಳಿದ್ದಾರೆ, ಕೊತ್ವಾಲ್ ರಾಮಚಂದ್ರ ಫ್ಯಾಮಿಲಿ ಇತ್ತು ಅಂತ ಗೊತ್ತು. ಈ ಜಯರಾಜ್ ಇದು ಅಯಿಲ್ ಕುಮಾರ್ದು ಏನು ಗೊತ್ತಿಲ್ವಲ್ಲ ಸರ್ ಆ ಥರ? ನೋಡಿ, ಅಯಿಲ್ ಕುಮಾರ್ಗೆ ಮದುವೆ ಮಾಡ್ಕೊಂಡಿರಲಿಲ್ಲ ಇನ್ನೂ. ಓಕೆ ಓಕೆ. ಬಟ್ ಬೇರೆ ಬೇರೆ ಕಡೆ ಅವನಿಗೆ ಬೇರೆ ಇದಿತ್ತು, ಅಲ್ಲಿ ಹೋಗ್ಬಿಡ್ತಾ ಇದ್ದ ಅವನು. ಇವನಿಗೆ ಯಾವುದೇ ಫ್ಯಾಮಿಲಿ ಇರಲಿಲ್ಲ. ಅವ್ನ ತಂದೆ ತಾಯಿಗಳು ಮಾತ್ರ ಕಾಟನ್ಪೇಟೆ ಏನು ನಮ್ಮ ಇವನು ಪುಷ್ಪಂದು ಮನೆ ಇದೆಯಲ್ಲ ಅಲ್ಲೇ ರಾಣಾ ಸಿಂಗ್ ಪೇಟೆ ಒಳಗಡೆ ಇವ್ರ ಮನೆ ಇತ್ತಲ್ಲಿ. ಹೌದಾ? ಹಾಂ, ಬೆಂಗಳೂರು. ಬೆಂಗಳೂರು ಅಂದರೆ ಇವರು ಆಚೆ, ಅವ್ರ ತಂದೆ ಬೇರೆಯವ್ರು ಬಂದು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರೇನು ಬೂಟ್ ಹೌಸು ಮತ್ತು ಇದನ್ನೆಲ್ಲ ವ್ಯಾಪಾರ ಮಾಡಿಕೊಂಡು ಶೂಗಳದು ಮಾಡುವಂಥದ್ದು ಮಾಡ್ತಾಯಿದ್ರು ಅವರು. ಅವ್ರು ಪೂರ ಅವ್ರದ್ದು ಹಿಂದಿಂದ ಇತಿಹಾಸ ಏನು ಅಂತ ಗೊತ್ತಿಲ್ಲ ಆ ಮನುಷ್ಯರದು. ಬಟ್ ಮದುವೆ ಆಗಿರಲಿಲ್ಲ, ಮದುವೆ ಆಗಿರಲಿಲ್ಲ ಏನೂ. ಆಮೇಲೆ ಏನಾಯಿತು, ಇಷ್ಟು ಯಾವಾಗ ಇವ್ರದ್ದೆಲ್ಲ ನಡೆಯುವಂಥ ಸಮಯದಲ್ಲಿ ಕರೆದು ಕೇಳಿದಾಗ ಹೇಳಿದಾಗ ಇವ್ನು ಶಾಕ್ ಆಗಿಬಿಡ್ತದೆ. ಹೌದೌದು, ಆಯ್ತಾಯ್ತು, ಈಗ ನಾನು ಮಾಡ್ತೀನಿ, ನಾನೇ ಮಾಡಿಸ್ತೇ ಅದ, ಬಟ್ ಫೇಲ್ ಆಗಿಬಿಟ್ಟೆ, ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ಇವಾಗ. ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ನನ್ನೂ ಹುಡುಕ್ತಾವ್ರೆ, ನಾನು ಸುಮಾರು ಕಡೆ ಎಲ್ಲ ಓಡಾಡ್ತಾವ್ರೆ, ನನ್ನೂ ಇದು ಮಾಡ್ಕೋಬೇಕು ಹಾಗೆ ಹೀಗೆ ಅಂತ. ನೀವು ಇದೆಲ್ಲ ಮಾಡಿ ನಿಮ್ಮನ್ನು ಏನಾದರೂ ಮಾಡಿ ಅವರು ಇದು ಮಾಡಿ ವಿಚಾರಣೆ ಮಾಡ್ಬೋದು ಅಂತ. ಇಲ್ಲ ಇಲ್ಲ, ನಾನೆಲ್ಲ ಜೈಲ ಹತ್ರ ಬಂದು ಈಗಾಗಲೇ ಬಂದೆಲ್ಲ ವಿಚಾರಣೆ ಎಲ್ಲ ಮಾಡಿದ್ರು, ನನ್ನ ಹತ್ರ ಎಲ್ಲ ಕೇಳಿದ್ರು, ನನಗೆ ಸಂಬಂಧ ಇಲ್ಲ ಅದು, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದೆ. ನನ್ನ ಸುಮ್ಮನೆ ಆಗಿದ್ದಾರೆ, ಬಟ್ ನಿನ್ನೂ ವಿಚಾರಿಸ್ತಾರೆ, ಕೇಳ್ತಾರೆ, ನೀನೇನು ಹೇಳ್ತೀಯೋ ನೀನು ಹೇಳ್ಕೊ, ನನ್ನ ಹತ್ರ ಹೇಳಿರೋದು ನಾನೇನು ಹೇಳೋಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಅವನನ್ನು ಕಳಿಸ್ಬಿಡ್ತಾರೆ. ಕಳಿಸಾದ್ಮೇಲೆ ಏನಾಗುತ್ತೆ, ಹಿಂಗೆ ಕೊತ್ವಲ ಇವನ್ನ ಹಿಡಿಲೇಬೇಕಲ್ಲ, ಅವನ್ನ ಇವನಿಂದನೇ ತಾನೇ ಇದೆಲ್ಲ ಆಗ್ತಾ ಇರೋದು. ಕೊತ್ವಲ ಗೊತ್ತಾಯ್ತು ಸರಿ, ಕೊತ್ವಲಂಗೆಲ್ಲ ಗೊತ್ತಾಗೋಯ್ತು. ಇವನ್ ಏನಾದರೂ ಮಾಡಿ ಇವನನ್ನ ಮುಗಿಸ್ಬೇಕಲ್ಲ, ಕಾರ್ಯಕ್ರಮ ಮಾಡಬೇಕಲ್ಲ ಇವನನ್ನ ಅಂತ. ಇತ್ತ ಕಡೆ ಏನಾಗ್ತಾ ಇದೆ, ಒಂದು ಗೋಪಿ ಹುಡುಗರುಗಳಿಗೆ ಹಂಗೆ ಒಂದು ಕಡೆ, ಅವನಿಗೆ ಜಯರಾಜ್ ಹುಡುಗರುಗಳಿಗೆ ಬೆನ್ನತ್ಕೊಂಡು ಕೂತ್ಕೊಂಡವ್ರೆ. ಆಮೇಲೆ ಜಯರಾಜ್ ಗೋಪಿ ಅಂದ್ರೆ ಇನ್ನೊಬ್ಬ ಗೋಪಿ, ಮೊದಲನೇ ಗೋಪಿ. ಆ ಗೋಪಿ ಈ ಮತ್ತೆ ಈ ಇದೇ ಹುಡುಗರುಗಳು ಮತ್ತೆ ಏನು ಕೊತ್ವಾಲ್ ಹುಡುಗರುಗಳಿಗೆ ಬೆನ್ನತ್ಕೊಂಡು ಕೂತ್ಕೊಂಡವ್ರೆ ಅವನ ಗ್ಯಾಂಗ್ಗಳ ಜೊತೆ. ಅಂದರೆ ನಿರಂತರವಾಗಿ ಅವ್ರಿಗೆ ಇವರು ಇವ್ರ ಮೇಲೆ ಅವರು ನಿರಂತರವಾಗಿ ನಡೀತಾನೆ ಇದೆ, ತಪ್ಪಿಸ್ಕೊಂಡು ಓಡಾಟ ಓಡಾಡ ಮಾಡುವಂಥದ್ದು. ಅವ್ರಿಗೆ ಇವ್ರು ಹೊಡಿಬೇಕು ಅಂತ, ಇವ್ರು ಅವ್ರಿಗೆ ಹೊಡಿಬೇಕು ಅಂದ್ಬಿಟ್ಟು ಅಂತ ಇದೆಲ್ಲ ನಡೀತಾ ಇದೆ ಪೂರ್ತಿ. ಆಮೇಲೆ ಆ ಕಡೆ ಸೈಡು ಸೀತಾರಾಮ್ ಶೆಟ್ಟಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟವನೆ ಈಗಾಗಲೇ, ಯಾಕೆ ಅಂತಂದ್ರೆ ಅಲ್ಲಿ ಯಾರು ಶಿವಣ್ಣ ಮರಡ್ರ ತಕ್ಷಣ ಕರ್ಕೊಂಡು ಹೊಟ್ಟೋಗ್ಬಿಡ್ತಾನಲ್ಲ ಅವನನ್ನು, ಯಾರನ್ನ ಕೊತ್ವಲನ ಕರ್ಕೊಂಡು ಆ ಕಡೆ ಮಂಗಳೂರು ಕಡೆ ಹೊಟ್ಟೋಗ್ಬಿಡ್ತಾನೆ. ಓಕೆ, ಅಲ್ಲೆಲ್ಲ ಹೋಗಿ ಹುಡುಕ, ಅಲ್ಲೆಲ್ಲ ಭಾಳ ಕಷ್ಟ ಆಗ್ಬಿಡ್ತದೆ ಅಲ್ಲೆಲ್ಲ ಶೆಲ್ಟರ್ಗಳು ತಗೊಳ್ಳೋದು. ಅಷ್ಟೊತ್ತಿಗೆ ಸಂಗ್ರಾಮ್ ಸಿಂಗ್ ಅವರು ಅಲ್ಲಿ ಇದರಲ್ಲಿರ್ತಾರೆ, ಎಲ್ಲಿ ಶ್ರೀರಾಮ್ಪುರದ ಒಳಗಡೆ, ಮತ್ತು ಇವರೆಲ್ಲ ಟೀಮಲ್ಲಿ ಇರ್ತಾರಲ್ಲ, ಅವ್ರ ಮನೆಗೆ ಗೊತ್ತಾಗ್ತದೆ ಒಂದು.
ಹಸೂರಲ್ಲಿ ಯಾರ್ದು ಈ ಕೊತ್ವಾಲದ ಮನೆ ಪತ್ತೆ ಮಾಡ್ಕೊಳ್ತಾರೆ ಸಬ್ಇನ್ಸ್ಪೆಕ್ಟರ್. ಓಕೆ, ಅವರೇ ಸೀನಿಯರ್ ಬ್ಯಾಚ್ ಆ್ಯಕ್ಚುಲಿ ಅವರೆಲ್ಲ 75 ಬ್ಯಾಚ್ನವರು, ಅದಾದಮೇಲೆ 77 ಬ್ಯಾಚ್ನವರು ಇಷ್ಟು ಒಟ್ಟಿಗೆ ಸೇರ್ಕೊಂಡಿರ್ತಾರೆ. ಅದಾದ್ಮೇಲೆ ಏನು ಮಾಡ್ತಾರೆ, ಒಂದು ದಿವಸ ಮತ್ತೆ ತಲೆ ಕೆಟ್ಟೋಗ್ಬಿಡ್ತಿದ್ದೆ ಇವ್ರಿಗೆ. ಅವಾಗ ಭಾಳ ಸಿಕ್ಕಾಬಟ್ಟೆ ಈ ಥರ ರ್ಯಾಂಪೆಂಟ್ ಪೊಲೀಸ್ ಅಂತ ಕರಿತೀವಿ ಅದೆಲ್ಲ ಮಾಡ್ತಿದ್ರಾಗ ಹೋಗಿ ಆ ಮನೆಗೆ ಹೋದಿದ್ದೆ, ಮನೆ ಒಳಗಡೆ ಎಲ್ಲ ಧ್ವಂಸಾಪುರಿ ಮಾಡಿಬಿಟ್ಟಿರ್ತಾರೆ. ಹೌದಾ? ಇರಲ್ಲ ಅವನು ಎಲ್ಲ ಏನೂ ಬಿಟ್ಟಿರಲ್ಲ, ಒಂದು ಎಲ್ಲ ವಾಡ್ದು ಮನೆ ಅವ್ರೇನು ಆ ಮನುಷ್ಯ ಮನೆಯೇ ಹೊಡೆದಾಕ್ಬಿಡ್ತಿದ್ರು ಆ ಶಕ್ತಿ ಇದ್ದಾಗ ಅವ್ರಿಗೆ. ಏನು ಅವ್ರಿಗೆ ಆರೇ ಗುದ್ಲಿ ಬೇಕಾಗಿರುವಂಥದ್ದೇ ಇರಲಿಲ್ಲ. ಮೋಟ್ರ್ ಸೈಕಲ್ ಮನೆ ಒಳಗೆ ಎಲ್ಲ ಬಾತ್ರೂಮ್ ಗೀತ್ರೂಮು ಯಾವ ಬಾಗಿಲುಗಳೆಲ್ಲ ಮುರಿದಾಕ್ಬಿಟ್ಟಿದ್ರು ಗುದ್ದಿ ಗುದ್ದಿ ಮೋಟ್ರ್ ಸೈಕಲ್. ಅದನ್ನೆಲ್ಲ ನಾವು ಅಶೋಕ್ ಕುಮಾರ್ ಸಾಹೇಬರು ಅವರೆಲ್ಲ ಚೆನ್ನಾಗಿ ಹೇಳ್ತಾರೆ, ಮನೆಯೊಳಗೆ ಮೋಟ್ರ್ ಸೈಕಲ್ ಓಡಿಸೋದು ಕೊತ್ವಲ್ ಮನೆ. ಓಕೆ, ಶಿವರಾಮ್ ಸಾಹೇಬರು ಹೇಳ್ತಾರೆ ಚೆನ್ನಾಗಿ. ಯಾಕಂದ್ರೆ ಅವರೆಲ್ಲ ಭಾಳ ಅತ್ಯಂತ ನಿಕಟವಾಗಿ ಇವರೆಲ್ಲ ಬೆನ್ನಿಂದ ಬಿದ್ದಿದ್ದವರಲ್ಲ ಅವ್ರನ್ನ. ಆಗ ಅವ್ರನ್ನ ಕೇಳಿದಾಗ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಇದು. ಹಾಗೆ ಮೋಟ್ರ್ ಸೈಕಲ್ನ ಎಲ್ಲ ಓಡಾಡಿಸಿ ಅವಳಿಗೂ ಗುದ್ದು ಬಿಡಿಸ್ಬಿಟ್ಟು ಅವ್ರ ಕೊತ್ವಾಲ್ ಹೆಂಡ್ತಿಗೂ, ಕೊತ್ವಾಲ್ ಹಿಂಗೆ ಇಬ್ಬರು ಹೆಂಡ್ತಿ ಹಿಡಿದಿದ್ದು, ಒಬ್ಬಳು ಹೆಂಡ್ತಿ ಅಲ್ಲಿಟ್ಟಿದ್ದ, ಅವಳಿಗೂ ಮೋಟ್ರ್ ಸೈಕಲ್ ಬುಲೆಟಲ್ಲಿ ಗುದ್ದಿ ಅವಳಿಗೆ ಬಿಳಿಸಿ ಬರಲಿ ಇನ್ನೊಂದು ಸಾರಿ ನಮಗೆ ರಕ್ತ ಕುಡಿದ್ಬಿಟ್ಟು ಹೋಗ್ಬಿಡ್ತು. ಹಂಗೆ ಕೋಪ ಬಂದು ಒಂಥರ ಹುಲಿಗೆ ಏನು ಬೇಟೆ ಸಿಗದೆ ಇರೋ ಥರ ಈಚೆ ಬಂದ್ಬಿಡ್ತಾರೆ ಅವರು. ಬಂದಾದ್ಮೇಲೆ ಅವನ ಅಭಿಮಾನಕ್ಕೆ ಈಗೋಗಿ ಹರ್ಟ್ ಮಾಡ್ಬೇಕಂತಲ್ವಾ ಇದು? ಹೌದು, ಈಗೋಗಿ ಹರ್ಟ್ ಮಾಡಬೇಕು ಅಂತ ಅವನನ್ನು ಏನೂ ಇಲ್ಲ, ಅವನೊಂಥರ ನಮ್ಮ ಬೂಟನ್ನ ಧೂಳಿನ ಸಭಾ ಅನ್ನೋ ಥರದಲ್ಲಿ ಅವರು ಹಂಗೆ ಇದ್ದಿದ್ದು ನಡ್ಸ್ಕೊತಾ ಇದ್ದಿದ್ದು ಅದೇ ಥರನೇ. ಬಟ್ ಚಾಲಾಕಿ ಇದ್ನಲ್ಲ ಬಡ್ಡಿ ಮಗ ಅವನು, ಚಾಲಾಕಿತನ ಜಾಸ್ತಿ ಇತ್ತು, ತಪ್ಪಿಸ್ಕೊಬಿಡುವ. ಅದಾದಮೇಲೆ ಜಯರಾಜ್ ಇಲ್ಲಿ ಒಳಗಡೆಗೆ ಬರ್ತಾನೆ. ಅದಾದಮೇಲೆ ಜಯರಾಜ್ ಸುಮ್ಮನೆ ಕೂತ್ಕೊಂಡು ಒಳಗಡೆ ಸಿಕ್ಕಾಬಟ್ಟೆ ಇವನು ಇವನು ಪತ್ರಿಕೆಯಲ್ಲಿ ಬಾರಿಯುವಂಥದ್ದು ಅಂತ ಖಂಡಿ ನಿಲ್ಲಿಸೇ ಇಲ್ಲ ಅವನು. ಆಮೇಲೆ ಎತ್ಕಟ್ಟು ಬರವಣಿಗೆ ಬರೀದು, ಇವ್ರು ಒಳಗಡೆ ಅವನಿಗೆ ಸಪೋರ್ಟ್ ಮಾಡ್ತಾರೆ ಪೊಲೀಸವರು, ಕೆಲವಷ್ಟು ಪೊಲೀಸ್ನವರು ಕೊತ್ವಾಲಿಂಗೆ, ಕೊತ್ವಾಲಿನ ಕಡೆಯಿಂದ ಅವ್ನಿಗೆ ಎಲ್ಲಿಂದನೂ ಬೇರೆ ಬೇರೆ ಕಡೆಯಿಂದ ದುಡ್ಡು ಬರ್ತದೆ, ಅದು ಎಲ್ಲೆಲ್ಲಿ ದುಡ್ಡು ತಗೋತಾರೆ ಅಂತ ನನಗೆ ಗೊತ್ತು ಪೊಲೀಸ್ನವ್ರುಗಳು ಅಂತೇಳಿ ಹಿಂಗೆ ಹಿಂಗೆಲ್ಲ ಬರೀ ಈ ಥರದನ್ನ. ಏನಿಲ್ಲ, ಅವನು ಯಾವ ಪೇಪರು ಒಬ್ಬರು ತಗೋತಿರ್ಲಿಲ್ಲ, ಪ್ರಿಂಟ್ ಮಾಡೋದು ಎಲ್ಲ ಸರ್ಕಾರಿ ಆಫೀಸರ್ಗಳು ತಗೊಂಡೋಗ್ಬಿಟ್ಟು ಪುಕ್ಸಟ್ಟೆ ಹಂಚ್ಬಿಟ್ಟು ಬಂದ. ಹೌದಾ? ಇದೇ ಪೇಪರ್ ಒಂದು ಯಾರು ಒಬ್ರು ಕಾಸು ಕೊಟ್ಟು ತಗೋತಿರ್ಲಿಲ್ಲ. ಎಷ್ಟು ಪೇಜ್ ಪೇಪರ್ ಸರ್? ಅದು ಗರೀಬಿ ಅಟಾವು ಒಂದು 7-8 ಪೇಜ್ ಬರುದು. ಇವರು ಯಾರು ಸಚಿವ ಶ್ರೀಧರ ಅದು ಬರಿತಾ ಇದ್ದು ಸಂಪಾದಕರು ಎಲ್ಲ ಅವ್ರದ್ದು ಏನೇನು ಹೇಳಿ ಏನೇನು ಹೇಳ್ತಿದ್ದು ಏನೇನು ಮೆಟೀರಿಯಲ್ ಬರ್ತಿದ್ದು ಎಲ್ಲ ಕೊಟ್ಟು ಅವ್ರ ಕಡೆನೇ ಮಾಡಿಸ್ತಾ ಇದ್ದು. ಹಾಗೆ ಎಲ್ಲ ಗೌರ್ಮೆಂಟ್ ಆಫೀಸ್ಗಳಿಗೂ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಆಫೀಸು ಸರ್ಕಾರಿ ಆಫೀಸ್ಗೆ ಎಲ್ಲ ಪುಕ್ಸಾಟೆ ಹಂಚ್ಬಿಡೋದು. ಅದೇನು ವೀಕ್ಲಿನಾ ಸರ್? ಅದು 15 ದಿವಸಕ್ಕೆ ಒಂದ್ಸರಿ ಪಾಕ್ಷಿಕ, 15 ದಿವಸಕ್ಕೆ ಒಂದ್ಸರಿ ಪೇಪರ್. ಅದು ಹೀಗೆ ಸಾಕಲ್ವ? ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಆಫೀಸ್ಗಳಿಗೆ ಪ್ರತಿಯೊಂದು ಆಫೀಸ್ಗೂ ಹಂಚ್ಬಿಡ್ತಾರೆ ಲಗ್ಗಗಳು, ಎಂತ ಕಿರಾತಕ ಐಡಿಯಾಗಳು. ಆಮೇಲೆ ಇವ್ರಿಗೆ ಅದು ಮುಜುಗರ ಆಗೋದು. ಆಮೇಲೆ ಅವನ್ನೆಲ್ಲ ಯಾರು ತಗೋಬೋದು ಹಂಚ್ತಾರೆ ಅಂತ ಅವನ್ನೆಲ್ಲ ಹಿಡ್ಕೊಂಡಲ್ಲೇ ಅವರೆಲ್ಲ ಬ್ಯಾಟಿಂಗ್ ಮಾಡೋರೇನು, ಆದ್ರೂ ಕದ್ದು ಗಿದ್ದು ತಂದು ಯಾವುದೋ ಟೈಮಲ್ಲಿ ತಂದು ಹಾಕ್ಬಿಟ್ಟು ಕಾಸು ಕೊಟ್ಬಿಡ್ರಲ್ಲ ಜಾಸ್ತಿ, ತಂದು ಹಾಕ್ಬಿಟ್ಕೋ ಇಟ್ಬಿಟ್ಟು ಪೇಪರ್ ಕೈಗೆ ಸಿಗೋ ಥರ ಮಾಡ್ಬಿಟ್ಟು ಹೊಡೋಬಿಡ್ರಂತಾಗ ಏನಾದರೂ ಮಾಡೋದು ಅವಾಯ್ಡ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಪ್ರಿಂಟಿಂಗ್ ಎಲ್ಲ ಆಗ್ತದೆ, ಅದು ಪ್ರಿಂಟಿಂಗೆ ಇಟ್ಬಿಡೋಣ ಸರಿಯಾಗಿ ಅಂತೇಳಿ ಅಲ್ಲೆಲ್ಲ ಹೋಗೋರು ಅವರು. ಸುಮಾರು ಸಾರಿ ಟ್ರೈ ಮಾಡಿದ್ದಾರೆ, ಅದು ಈಚೆ ಬರಬಾರ್ದು ಅದು ಅಂದ್ಬಿಟ್ಟು ಅಂತ. ಆದರೂ ಒಂದಲ್ಲ ಒಂದು ವಿಧದಲ್ಲಿ ಅವನು ಅದನ್ನು ಈಚೆ ಅವನು ಮಾಡಿಕೊಂಡೇ ಬಂದಿದ್ದಾನೆ. ಹಾಗೆ ಇವ್ರದ್ದು ಆ ಸೈಮಲ್ಲಿ ಆಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ, ಮುತ್ತಪ್ಪ ಇದು ಅಲ್ಲಿ ಇದರೊಳಗಡೆ ಉಮರ್ ಕಾಯಂ ಅಂತೇಳಿ ಒಂದು ಕ್ಯಾಬ್ರೆ ಅನ್ನ ಬ್ರಿಗೇಡ್ ರೋಡಲ್ಲಿ ಓಪನ್ ಮಾಡ್ಕೊಳ್ತಾನೆ. ಮುತ್ತಪ್ಪರೈ ಒಂದು ಬಂದು ಅಲ್ಲಿ ಕ್ಯಾಬ್ರೆ ಒಂದು ಓಪನ್ ಮಾಡ್ಕೊಳ್ತಾನೆ. ಮಾಡ್ಕೊಂಡ ತಕ್ಷಣ ಏನಾಗ್ಬಿಡುತ್ತೆ, ಇವ್ರಿಗೆ ಬಿಸ್ನೆಸ್ ಒಳ್ಳೆ ರೋರಿಂಗ್ ಬಿಸ್ನೆಸ್ಗಳು ಸ್ಟಾರ್ಟ್ ಆಗಿಬಿಡ್ತದೆ. ಇದನ್ನು ನೋಡಿರಲೇ ಇಲ್ವಲ್ಲ ಯಾರು ಬೆಂಗಳೂರು ನಗರದಲ್ಲಿ ಈ ಥರದ್ನೆಲ್ಲನೂ, ಬ್ಯಾಂಡು ಹಾಡುಗಳು ಹೆಣ್ಮಕ್ಳುಗಳು ಇವನ್ನೆಲ್ಲ ಯಾರು ಈ ಥರ ನೋಡಿರಲೇ ಇಲ್ಲ ಯಾರು. ಏನು ಇಡೀ ಒಂಥರ ಭಾಳ ದೊಡ್ಡ ಬಿಸ್ನೆಸ್ ಆಗೋಕ್ಕೆ ಶುರು ಆಗೋಗ್ಬಿಡುತ್ತೆ. ಯಾವಾಗ ದೊಡ್ಡ ಬಿಸ್ನೆಸ್ ಆಗ್ತಾ ಇದೆ ಅನ್ನುವಂಥ ಎಲ್ಲ ಈ ಮರಿಪಾತಕಿಗಳಿದಾವಲ್ಲ ಇವೆಲ್ಲ ಬಂದು ಬ್ರಿಗೇಡ್ ರೋಡಿಗೆ ಬಂದು ಬರೋಕ್ಕೆ ಶುರು ಆಗಿಬಿಡ್ತಾರೆ. ರಾತ್ರಿ ಆದ ತಕ್ಷಣವೇ ಬರೋದು, ಅಲ್ಲಿ ಒಳಗಡೆ ಹೋಗೋದು, ಸುಮ್ಮನೆ ನಾನು ಯಾರು ಗೊತ್ತಾ ಅನ್ನೋದು, ಇದೆಲ್ಲ ಅಲ್ಲಿ ಒಳಗಡೆ ಜಾಸ್ತಿ ಆಗಿಬಿಡ್ತದೆ. ಏನು ಏನು ಇಷ್ಟು ದುಡ್ಡು ಏನು ಹೊಡಿತಾರಲ್ಲ ದುಡ್ಡುಗಳು, ಇದೆಲ್ಲ ಅವ್ರಿಗೆ ಜಾಸ್ತಿ ಇದಾಗ್ಬಿಡ್ತದೆ. ದುಡ್ಡು ಹೊಡಿಯೋದಂದ್ರೆ ಏನು ಸರ್? ಅಂದ್ರೆ ಹೆಣ್ಮಗಳಿಗೆ ಹೊಡಿತಾರಲ್ಲ ಹಿಂಗೆ ಟಕಟಕಟಕಟಕಟಕ್ನೆ ದುಡ್ಡನ್ನ ನೋಟನ್ ಕಂತೇನ ಸಿನಿಮಾದಲ್ಲಿ ಅಷ್ಟೇ ನೋಡಿದ್ರು ಬಹಳ ಜನ. ಆಮೇಲೆ ಸರನೇ ಫುಲ್ ಶೇಪ್ ದಪ್ಪ ರೌಂಡ್ ಶೇಪ್ ಸರಗಳು ಮಾಡ್ಕೊಂಡು ಬಂದು ಜೋಡಿಸ್ಕೊಂಡು ಅವಳು ಸುತ್ತ ಸುತ್ತಾರೆ. ಇವೆಲ್ಲ ಇದಾವೆ ನಮ್ಮ ಹತ್ರ, ಇದಾವೆ ಫೋಟೋಗಳೆಲ್ಲ ಅವೆಲ್ಲ. ಅವೆಲ್ಲನೂ ಸೀಸ್ ಮಾಡಿದ್ದೀವಿ ಒಂದು ಕಾಲದಲ್ಲಿ ನಾವು. ನೋಟಿಂದ ರಿಂಗ್ ಜೋಡಿಸ್ಬಿಟ್ಟು ಉದ್ದಕ್ಕೂ ಸರದ ಪಟಾಕಿ ಇರ್ತದೆ ನೋಡಿ, ಹಂಗೆ 50 ಅಡಿ 100 ಅಡಿ 200 ಅಡಿ ಸರಗಳು ಮಾಡಿಬಿಡು, 10 ರೂಪಾಯಿಂದು 50 100 ರೂಪಾಯಿಂದು ಅದನ್ನು ಸುತ್ತಾ ಇರೋದು ಅವಳಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಗ. ಹಾಗೆ ಈ ಥರದ್ದೆಲ್ಲ ಯಾವಾಗ ಪ್ರಾರಂಭ ಆಯಿತು ಅಲ್ಲಿ ಲೈವ್ ಬ್ಯಾಂಡಲ್ಲಿ,
ಜಾಸ್ತಿ ದುಡ್ಡುಗಳು ಬರ್ತದೆ ಅಂತ ಗೊತ್ತಾಯ್ತಾ, ಮರಿಪಾತಿಕೆಗಳದ್ದು ಅವಳಿಗಳು ಯಾವಾಗ ಜಾಸ್ತಿ ಶುರುವಾಯಿತೋ ಆವಾಗ ಇವನೇನು ಮಾಡ್ತಾನೆ, ಸರಿಯಾಗಿರೋ ಪಡೆನ ಜಯರಾಜ್ ಕಟ್ಕೋತಾನೆ. ಓಕೆ ಸರ್, ಈ ಮಧ್ಯದಲ್ಲಿ ನೀವು ಒಂದು ಹೊಸ ಹೆಸರು ಬಂತು, ಮುತ್ತಪ್ಪರೈದು. ಮುತ್ತಪ್ಪರೈ ಎಂಟ್ರಿ ಇದೇನಾ ಸರ್, ದಿಸ್ ಫಸ್ಟ್ ಟೈಮ್ ದಟ್ ಹಿ ಹ್ಯಾಸ್ ಎಂಟರ್ಡ್? ಅಂದರೆ ಆಗಲೇ ಅವನು ಪ್ರವರ್ಧಮಾನಕ್ಕೆ ಬಂದಿದ್ದ, ಅಂದರೆ ಆಗಲೇ ಬೆಂಗಳೂರು ಮಂಗಳೂರಲ್ಲಿರ್ತಕ್ಕಂಥ ಕೆಲವಷ್ಟು ಆಗಲೇ ಸಣ್ಣ ಪುಟ್ಟ ಕೇಸಸ್ಗಳಲ್ಲಿ ಅವನು ಅಂದರೆ ಅವಾಗಲೇ ಕೆಲಸ ಬಿಟ್ಟು ಆಗಲೇ ಬಂದುಬಿಟ್ಟಿದ್ದ ಅವನು. ಅವನೇನು ಕ್ಲರ್ಕ್ ಕೆಲಸ ಮಾಡ್ತಿದ್ರಲ್ಲ ಅದನ್ನೆಲ್ಲ ಬಿಟ್ಟು ಆವಾಗಲೇ ಎಲ್ಲಿ ಏನು ಇದೆಲ್ಲ ನೋಡ್ತಾ ಇದ್ದ. ಆಮೇಲೆ ಪಾತಕಲ್ಲೋಕಾಗಲೇ ಅಲ್ಲಿ ಇಲ್ಲಿ ಇಲ್ಲಿ ಸ್ವಲ್ಪ 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 ಎಂಟ್ರಿ ಕೊಟ್ಬಿಟ್ಟು ಹಾಗೇ ಇರ್ತಾ ಇದ್ದ. ಬಟ್ ನಿಂದಕ್ಕೂ ಆದರೆ ದುಡ್ಡು ಮಾಡಬೇಕಾದಾಗ ಅವ್ನು ಬೇಗ ಬೇಸ್ ಬೇಕಲ್ಲ, ಆ ಬೇಸ್ನ ಬಾಂಬೆಯವರಿಂದ ಕಲ್ತ್ಕೊಂಡ. ಓಕೆ, ಅವನು ಬಾಂಬೆನಲ್ಲಿ ಆಗಲೇ ಅವನು ನಡೀತಾ ಇತ್ತು, ಅವೆಲ್ಲ ಲೈವ್ ಬ್ಯಾಂಡ್ಗಳೆಲ್ಲ ನಡೀತಾ ಇರುವಂಥ ಕಾಲ, ಭಾಳ ರೋರಿಂಗ್ ಬಿಸ್ನೆಸ್ ಇತ್ತು. ಅದನ್ನು ಇಲ್ಲಿ ಅವರು ಒಂದು ಸಪೋರ್ಟ್ಗಳು ತಗೊಂಡು ಅಲ್ಲಿಂದ ಹೆಣ್ಮಕ್ಳನ್ನ ಕರೆಸ್ಕೊಂಡು ಇಲ್ಲಿ ಲೈವ್ ಬ್ಯಾಂಡ್ಗಳು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಅದೆಲ್ಲ ಹೆಣ್ಮಕ್ಳು ಅಲ್ಲಿನವರು? ಹೌದೌದು, ಎಲ್ಲ ಬಾಂಬೆ ಅವ್ರು. ಮೊದಲು ಕಲ್ಕಟ್ಟದವ್ರು ಬರ್ತಿರಲಿಲ್ಲ, ಫಸ್ಟ್ ಎಲ್ಲ ಮೊದಲಿಂದ ಬಾಂಬೆ ಅವ್ರು ಬರ್ತಾ ಇದ್ದು. ಲೇಟರ್ ಕೋರ್ಸ್ ಅಲ್ಲಿ 90s ಆದ್ಮೇಲೆ ಆಲ್ಮೋಸ್ಟ್ 2000s ಬಾಂಬೆ ಕಲ್ಕಟ್ಟದವರು ಡೆಲ್ಲಿಯವರೆಲ್ಲ ಬರೋಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಕರ್ಸ್ಕೊಳ್ಳೋಕೆ ಶುರು ಮಾಡಿದ್ರು. ಹೀಗೆ ರೋರಿಂಗ್ ಬಿಸ್ನೆಸ್ ಆದ ತಕ್ಷಣ ಏನಾಗೋಯ್ತು, ಇವನು ಯಾರನ್ನ ಬಾಡಿಗಾರ್ಡ್ಗಳನ್ನ ಇಟ್ಕೊಳ್ಳೋಕೆ ಶುರು ಮಾಡ್ದ. ಯಾರು ಸರ್? ಮುತ್ತಪ್ಪರೈ. ಮುತ್ತಪ್ಪರೈ ಒಂದಷ್ಟು ಜನ, ಒಂದತ್ತು ಜನ ಯಾರು ಬರ್ತಾರೋ ಅಲ್ಲಿ ನಿಂತ್ಕೊಂಡು ನಿಲ್ಲಿಸ್ಬಿಡುದು. ಗೊತ್ತಲ್ಲ ಯಾರು ಏನು ಇವ್ರನ್ನ ಏನಂತ ಕರೀತಾರ ಅವ್ರಿಗೆ, ಬೌನ್ಸರ್ಸ್ಗಳು. ಯಾರು ಸರಿಯಾಗಿರೋ 6 ಅಡಿ 6.5 ಅಡಿ ಇರುವಂಥವ್ರಿಗೆಲ್ಲ ಕೊಟ್ಬಿಟ್ಟು, ಡ್ರೆಸ್ ಕೊಟ್ಬಿಟ್ಟು, ಎಲ್ಲ ಬ್ಲಾಕ್ ಡ್ರೆಸ್ಸು ಬೆಲ್ಟು ಕೊಟ್ಟು ಅಲ್ಲಿ ಗಾಂಚನಿ ಮಾಡಿ ಎತ್ತೆ ತಾಚೆ ತಂದು ಬಿಸಾಕಲ್ವ, ಕುಡಿದ್ಬಿಟ್ಟು ಲೋಟ ಬಿಸಾಕಲ್ವ, ಹಂಗೆ ಎತ್ತೆ ಬಿಸಾಕ್ಬಿಡ್ರು ಅಂತಂದು ಬ್ರಿಗೇಡ್ ರೋಡ್ಗೆ. ಅಲ್ಲಿ ಅವರು ಭಯ ಬಿದ್ದುಬಿಟ್ರೆಲ್ಲ, ನಾವು ಈ ಚೋಟ ಮೋಟ ರೌಡಿಗಳ ಇವನು ಏನೇ ಎಂದೂನೇ ತಪ್ಪ ಅಂಟ್ರೆ, ಅವನು ಯಾವನು ನನ್ನ ಮುಂದೆ ಉಸಿರು ಬಿಡಕ್ಕಿಲ್ದಂಗೆ ಮಾಡಾಕ್ಬಿಟ್ಟ ಇದರಲ್ಲಿ. ಅದು ಎಷ್ಟು ಮಟ್ಟಕ್ಕೆ ಹೋಗ್ಬಿಡ್ತು ಅಂತ ಅಂದರೆ, ಆ ಬ್ರಿಗೇಡ್ ರೋಡು, MG ರೋಡು, ಮತ್ತು ಚರ್ಚ್ ಸ್ಟ್ರೀಟು, ರಿಚ್ಮಂಡ್ ರೋಡು, ಇದೆಲ್ಲ ಇವನಿಗೆ ಒಂದು ಸುಮಾರು ಹೆಚ್ಚು ಕಡಿಮೆ ಒಂದು 5-6 ತಿಂಗಳಿಗೆ ಅವನು ದೊಡ್ಡ ಹಾನರ್ ಮಾಡಿಬಿಡ್ತಾರೆ. ನೀನು ಎಂಥ ಪಂಟ್ರೆಯ ಏನೇ ಒಂದು ಎಲ್ಲ ನಾಪತ್ತೆ ಆಗೋದ್ರ, ನೀನೊಬ್ಬ ಬಂದು ಅಂದ ತಕ್ಷಣ ಎಲ್ಲರನ್ನು ಮಟಾಸ್ ಮಾಡಿಬಿಟ್ಟಲ್ಲ, ನೀನು ದಮ್ಮಂದ್ರೆ ನೀನು ಕಣೆಯ ನನ್ನ ಮಗಂದು ಅಂತ ಹೇಳಿ ತಕ್ಷಣ ಏನಾಗೋಯ್ತು, ಅವನಿಗೆ ಒಂದು ಫೆದರ್ ಮೇಲೆ ಒಂದು ಇದನ್ನ ಕೋಳಿ ಪುಕ್ಕ ಅಂಟಿಸ್ಬಿಟ್ರು. ನೀನು ನೀನೇ ಸರಿ ಇಲ್ಲಿಗೆ, ಈ ಬೇರೆಯವ್ರ ಕೈಯಲ್ಲಿ ಆಗಲ್ಲ ಇದು ಅಂತ ಅನ್ನುವಂಥದ್ದನ್ನ ತಂದು ಕೂರಿಸ್ಬಿಡ್ತಾರೆ ಅಲ್ಲಿ. ಆವಾಗ ಅವನು ಬಿಸ್ನೆಸ್, ಓ ಹೌದಲ್ವಾ, ನನಗೂ ಹೀಗೆಲ್ಲ ಇದೆ, ಓ ಅಪ್ರಿಷಿಯೇಟ್ ಮಾಡ್ತಾರೆ, ಕರೆಕ್ಟ್ ಇದೇ ಸರಿ ಅಂತ ಹೇಳ್ಬಿಟ್ಟಾನೆ. ಆಮೇಲೆ ಆ ಕಡೆ ಸೈಡ್ MG ರೋಡ್ ಒಳಗಡೆ ಇನ್ನೊಂದು ಕಡೆ ಒಂದು 3SS ಅಂತ ಇಸ್ಪೀಟ್ ಕ್ಲಬ್ ಓಪನ್ ಮಾಡ್ತಾನೆ. ಓಕೆ, 3 ಕಾರ್ಡ್ಸ್ದು ಅದು ಭಾಳ ಸಿಕ್ಕಾಪಟ್ಟೆ ನಡೀತಾ ಇರ್ತದೆ. ಆಮೇಲೆ ಪೊಲೀಸವ್ರುಗಳು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಯಾಕೆಂದರೆ ಸಿಕ್ಕಾಪಟ್ಟೆ ಕಾಸು ಕೊಡ್ತಾರಲ್ಲ. ಓಹೋ, ಓಕೆ, ಯಾಕೆ ಮುಚ್ಚು ಅಂತ ಹೇಳ್ತಾರೆ, ಏನು ಗಲಾಟೆ ಆಗದೆ ಇರೋ ಥರ ನೋಡ್ಕಪ್ಪ. ಅವಾಗ ಏನು ರೆಸ್ಟ್ರಿಕ್ಷನ್ಸೇ ಇರಲಿಲ್ಲ, ಏನು ನಡೀತಾ ಇದೆ ಅನ್ನುವಂಥದ್ದೇ ಅವಾಗ ಏನು ಬೆಳಕಿಗೆ ಬರ್ತಾ ಇರಲಿಲ್ಲ. ಇದಕ್ಕೆ ಇದೆಲ್ಲ ಕಾನೂನು ಬಾಹಿರ ಅಂತ ಏನಿರಲಿಲ್ಲ ಅಂದ್ರೆ, ಏನು ಲೈವ್ ಬ್ಯಾಂಡು ಹಾಡು ಹೇಳ್ತಾರಂತೆ, ಅಷ್ಟೇ ಅಷ್ಟೇ ಹಾಡು ಹೇಳ್ತಾರಂತೆ, ಒಳಗಡೆ ಇನ್ನೇನು ಹೆಣ್ಮಕ್ಳು ಹಾಡು ಹೇಳ್ತಾರಂತೆ, ಯಾರೋ ಸಿಂಗರ್ಸ್ ಹಾಡು ಹೇಳ್ತಾರಂತೆ, ಇವರು ಹೋಟ್ಲ್ ಅಂತೆ ರೆಸ್ಟೋರೆಂಟ್ ಅಂತೆ ಅಂತಲೇ ಒಂದು ಇದನ್ನು ಮುಂಬಿಸ್ಕೊಂಡು ನಾ ಹೊಡ್ಕೊಂಡು ಹೋಗ್ಬಿಟ್ರು. ಯಾರು ಇನ್ನೂ ಜಾಸ್ತಿ ಏನಾರು ಮಾಡ್ತಾರೆ ಪ್ಯಾಕ್ ಮಾಡ್ಬಿಡೋದು ಕಾಸು ಕೊಟ್ಬಿಟ್ಟು. ಓಕೆ ಓಕೆ ಓಕೆ, ದುಡ್ಡು ಕೊಟ್ಟು ಉಸಿರು ಬಿಟ್ಟರೆ ತೀರಾ ಏನಾರು ಗೊತ್ತಾದವ್ರು ಕೇಳಕ್ಕೆ ಹೋದ್ರೆ ಹಿಂಗೆಲ್ಲ ಮಾಡ್ತೀರಾ ಸ್ಲೀಲ್ವಾಗಿ ಇದೆಲ್ಲ ನಡೀತಾ ಇದೆ ಅಂತ ಅಂದಾಗ ಪ್ಯಾಕ್ ಮಾಡ್ಬಿಡ್ರು. ಓಕೆ, ಇದು ಹಾಗೇ ಬೆಳ್ಕೊಂಡು ಬಂದು ಸಿಕ್ಕಾಬಿಟ್ಟೆ ಜಾನು ಒಂದು ಎರಡು ಈ ಥರ 2-3 ಮಾಡ್ಕೊಬಿಡುವಂಥದ್ದು, ಅದ್ರ ಜೊತೆ ಬೇರೆ ಬೇರೆಯವರೆಲ್ಲ ನೋಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡ್ರು ಅಲ್ಲಿ. ಅವಾಗೇನಾಗೋಯ್ತು, ದೊಡ್ಡ ಗುಂಪೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಇವನಿಗೆ ಇದು ಸಿಕ್ಬಿಡ್ತು. ಯಾಕೆಂದರೆ ಅಲ್ಲಿ ಇವರೆಲ್ಲ ಬಂದು ಉಜೂರು ಅನ್ನೋರಲ್ಲ, ನೀನಿದ್ರೆ ನಾವು ಬದುಕೋಕ್ಕೆ ಸಾಧ್ಯ ಆಗ್ತದೆ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ. ಅವಾಗ ಅದನ್ನ ಪ್ರೊಟೆಕ್ಟೇ ಮಾಡ್ಕೊಳ್ಳೋಕ್ಕೆ, ಮುತ್ತಪ್ಪರೈ ಆ ಏರಿಯಾಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅನ್ನೋ ಮಟ್ಟಕ್ಕೆ ಈ ಒಂದು ಪಾತಕಿಗಳು ಏನಿರ್ತಾರಲ್ಲ ಈ ಇವರೆಲ್ಲ, ಅವ್ರಿಗೆ ಇವನೇ ಸರಿ ಅಂತ ಅನ್ನುವಂಥದ್ದನ್ನ ಒಂದು ಲೆಕ್ಕಾಚಾರದಲ್ಲಿ ಭಾಳ ಬಿಗಿ ಮಾಡಿಬಿಡ್ತಾರೆ. ಆ ತಕ್ಷಣ ಏನಾಗುತ್ತೆ, ಇದೆಲ್ಲ ನಡೀತಾ ಇರುವಂಥ ಸಮಯದಲ್ಲಿ ಅದ್ರ ಸೈಮಲ್ಟೇನಿಯಸ್ ಆಗಿ ಏನಾಗುತ್ತೆ, ಪಕ್ಕದಲ್ಲಿನ ರಝಲ್ ಮಾರ್ಕೆಟ್ ಶಿವಾಜಿನಗರದ ಕಡೆ ಅಲ್ಲಿ ಮುಸ್ಲಿಂ ಮಾಫಿಯಾ ಒಂದು ಲೆವೆಲ್ಗೆ ಮೇಲಕ್ಕೆ ಬಂದು ನಿಂತ್ಕೊಬಿಡ್ತದೆ. ಓಕೆ ಓಕೆ ಓಕೆ, ಅಲ್ಲಿ ಏನಾಗ್ತದೆ, ಈ ಕೋಳಿ ಫಯಾಜು ಮತ್ತು ಒಂದು ಇರ್ತಕ್ಕಂಥ ಲೋಕಲ್ ರೌಡಿಗಳ ಮಧ್ಯೆ ಆ ಡಾನ್ ಇರ್ತಾನೆ, ಮತ್ತು ಅಲ್ಲಿ ತನ್ನಿರ್ತಾನೆ, ಬೇರೆ 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 ಸಣ್ಣ ಹುಡುಗರುಗಳಿರ್ತಾರೆ ಅದ್ರ ಮಧ್ಯೆ. ಅಲ್ಲಿ ಆ ಕೋಳಿ ಫಯಾಜ್ ಒಂದು ಕಿಂಗ್ಡಮ್ ಓಪನ್ ಆಗಿಬಿಡ್ತದೆ ಅಲ್ಲಿ. ಅಲ್ಲಿ ಅವನು ಯಾಕೆ ಅಂತಂದರೆ ಎಲ್ಲ ಸ್ಟಾರ್ ಹೋಟ್ಲುಗಳನ್ನ ಅಲ್ಲಾಗಲೇ ಹಿಡ್ಕೊಬಿಟ್ಟಿರ್ತಾನೆ. ಇಡೀ ಬೆಂಗಳೂರು ನಗರದ ಎಲ್ಲ ಸ್ಟಾರ್ ಹೋಟ್ಲುಗಳಿಗೂ ಅವನೇ ಕೋಳಿ ಸಪ್ಲೈ ಮಾಡ್ತಾ ಇದ್ದದ್ದು. ಓ ಅದೇ, ಓಕೆ, ದಟ್ ಇಸ್ ಹಿಸ್ ಬಿಸ್ನೆಸ್. ಹೌದೌದು, ಯಾರೂ ಬೇರೆಯವರು ಹೋಗಿ ಆ ಕೋಳಿ ಬಿಸ್ನೆಸ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳುವಂಗಿರಲಿಲ್ಲ.
ಎಲ್ಲ ಬಿಸ್ನೆಸ್ ಟೋಟಲಿ ಫಾರ್ಮಿಂದ ಹಿಡಿದು ಕೋಳಿ ಸಾಕೋದ್ರಿಂದ ಹಿಡಿದು ಅಲ್ಲಿಂದ ಲಿಫ್ಟ್ ಮಾಡೋದ್ರಿಂದ ಹಿಡಿದು ಅದನ್ನ ತೊಗೊಂಡು ಬಂದು ಅಲ್ಲಿಗೆ ಹೋಟ್ಲಿಗೆ ತೊಗೊಂಡೋಗಿ ಕಟ್ ಮಾಡುವಂಥದ್ದು ಇದು ಎಲ್ಲ ಟೋಟಲಿ ಇವನೇ ಬಿಸ್ನೆಸ್ ಇಟ್ಕೊಬಿಡ್ತಾನೆ. ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇರ್ತದೆ ಅವನಿಗೆ. ಆದರೆ ಹಿಂದೆ ತುಂಬ ಜನ ಇರ್ತಾರೆ ಹುಡುಗರುಗಳು, ಇದಕ್ಕೆಲ್ಲ ಬೇಕಲ್ಲ, ಕೆಲಸಕ್ಕೆ ತೊಡಗಿಸ್ಕೋಬೇಕಲ್ಲ, ಅದರಿಂದ ಕೋಳಿ ಫಯಾಜ್ ಹಿಂದೆ ತುಂಬ ಒಂದು ದೊಡ್ಡ ಪಡೆನೇ ಉಟ್ಕೊಬಿಡ್ತದೆ ಅವನು ಕಾಸ್ಗೋಸ್ಕರ, ಈ ಕೆಲಸ ಮಾಡೋಕ್ಕೋಸ್ಕರ, ಅದನ್ನ ಒಳಗಡೆ ನೋಡಿಕೊಂಡು ನಾವು ಇನ್ನೇನಾದರೂ ಬಿಸ್ನೆಸ್ ಮಾಡೋಣ ಅಂತ ಕಲಿಕ್ಕೋಸ್ಕರ ದೊಡ್ಡ ಪಡೆ ಆಗ್ತಾ ಇದ್ದಂಗೆ ಏನಾಗ್ತದೆ, ಅಲ್ಲೊಂದು ದೊಡ್ಡದೊಂದು ಕಾಂಪಿಟೇಷನ್ ಶುರು ಆಗ್ಬಿಡ್ತದೆ. ಓಕೆ ಓಕೆ ಓಕೆ. ಎಲ್ಲಿ ಇದ್ರ ಕಡೆ ರಸಲ್ ಮಾರ್ಕೆಟ್, ರಸಲ್ ಮಾರ್ಕೆಟಲ್ಲಿ, ಆಮೇಲೆ ಆ ಕಡೆ ಸೈಡು ಯಾವುದು ನಮ್ಮ ಕಾಟನ್ಪೇಟೆ ಒಳಗಡೆ ಇಲ್ಲಿ ಅಲ್ಲೂ ಕಾಟನ್ಪೇಟೆ ಪುಷ್ಪ ಮತ್ತು ಬೇರೆ ಬೇರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ಜರುಗಿಬಿಟ್ಟಿರ್ತಾವಲ್ಲ ಆಗಲೇ, ಇವ್ರದ್ದು ಯಾರ್ದು ಇವನು ನಮ್ಮ ಅಲನ್ ನಾಗ, ಆಮೇಲೆ ಇವನು ಕಾಟನ್ಪೇಟೆ ಪುಷ್ಪ ಮತ್ತು ಇವರೆಲ್ಲ ಸೇರಿಕೊಂಡು ಒಬ್ಬನಿಗೆ ಮರ್ಡರ್ ಮಾಡ್ತಾರೆ. ಅದನ್ನು ಅಲ್ಲಿ ಅವ್ರದ್ದೊಂದು ಗ್ಯಾಂಗಲ್ಲು ಕಾಟನ್ಪೇಟೆ ಒಳ ಕಡೆ ಒಂದು ಕಡೆ ನಡೆದು ಬಿಡುತ್ತೆ. ಅದಾದಮೇಲೆ ಶ್ರೀರಾಮ್ಪುರ ಅಲ್ಲೊಬ್ಬ ಪಳನಿ ಅಂತ ಉಟ್ಕೊಬಿಡ್ತಾನೆ ಅಲ್ಲಿ, ಆಮೇಲೆ ಸ್ಟೇಷನ್ ಶೇಖರ ಉಟ್ಕೊಂಡಿರ್ತಾನೆ ಅಲ್ಲಿ, ಸ್ಟೇಷನ್ ಅಂತಂದ್ರೆ ನಮ್ಮ ರೈಲ್ವೆ ಸ್ಟೇಷನ್ನು ಅಲ್ಲಿ ಅವನು ಉಟ್ಕೊಂಡಿರ್ತಾನೆ. ಆಮೇಲೆ ಶ್ರೀರಾಮ್ಪುರ ಪಳನಿ ಗ್ಯಾಂಗ್ ಅಂತ ಹೇಳಿದ್ರೆ ಯಾರೂ ಅವನನ್ನು ಹತ್ರ ಹೋಗ್ತಿರ್ಲಿಲ್ಲ. ನಮ್ಮ ಈಗ ಬೇರೆ ಸೌತ್ ರೌಡಿಯಾಗಲಿ, ನಾರ್ತ್ ರೌಡಿನೇ ಆಗಲಿ, ವೆಸ್ಟ್ ರೌಡಿನೇ ಆಗಲಿ, ಆ ಮಟ್ಟದ ಗ್ಯಾಂಗ್ನ ಅಲ್ಲಿ ಬೆಳೆಸ್ಕೊಂಡಿರ್ತಾನೆ ಅವ್ನು ಪಳನಿ. ಎಲ್ಲಿ ಸರ್ ಅದು ಮಾಡಿರೋದು ಪಳನಿ? ಶ್ರೀರಾಮ್ಪುರ. ಶ್ರೀರಾಮ್ಪುರ, ಶ್ರೀರಾಮ್ಪುರದಲ್ಲಿ, ಶ್ರೀರಾಮ್ಪುರದಲ್ಲಿ ಯಾವಾಗ ಹಂಗಿರ್ತದೋ ಅವನಿಗೆ ಇವನು ಸ್ಟೇಷನ್ ಶೇಖರ್ ಬ್ಯಾಕ್ ಸಪೋರ್ಟ್ ಕೊಡ್ತಾ ಇರ್ತಾನೆ. ಯಾಕೆಂದ್ರೆ ಇವನು ಸ್ಟೇಷನ್ ಶೇಖರ್ ಕೂಲಿಗೆಲ್ಲ ಲೀಡ್ರು, ರೈಲ್ವೆ ಸ್ಟೇಷನ್ ಕೂಲಿ ಇರ್ತಾರಲ್ಲ ಅದಕ್ಕೆಲ್ಲ ಇವನೇ ಲೀಡ್ರು ಸ್ಟೇಷನ್ ಶೇಖರು. ಅವನು ಪಳನಿ ಇಟ್ಕೊಂಡು ಪಳನಿ ಬ್ಯಾಕ್ ಸಪೋರ್ಟು ಮಾಡ್ತಾ ಇರ್ತಾರೆ ಇವನಿಗೆ ಪೂರ್ತಿ. ಏನೇ ಆದ್ರೂ ಈ ಥರದ್ದೆಲ್ಲ ಪಾತಕಲ್ಲೂ ಬಂದು ಇವನಿಗೆ ಸಪೋರ್ಟ್ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಆಮೇಲೆ ಸೌತ್ ಭಾಗದಲ್ಲಿ, ಈ ಭಾಗದಲ್ಲಿ ಅಂಥ ದೊಡ್ಡ ಏನು ಮಹಾನ್ ದೊಡ್ಡ ಪಂಟ್ರುಗಳ್ಯಾರು ಉಟ್ಕೊಂಡಿರಲ್ರು ಇನ್ನೂ, ಯಾರು ಈ ಸಣ್ಣ ಪುಟ್ಟ ಹಾಗೇ ಇರ್ತಾರೆ, ಯಾರು ಈ ಯಾರು 80s 85 ಯಾರು ಇವರೆಲ್ಲ ಬಂದಿರೋದಿಲ್ಲ, ಇವರೆಲ್ಲ ಬರುವುದೇನೆ 90 ಆಲ್ಮೋಸ್ಟ್ 85 ಮೇಲ್ಪಟ್ಟು ನಮ್ಮ ಸೌತಲ್ಲಿ ರೌಡಿಗಳು ಉತ್ಪಾದನೆ ಆಗೋಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಯಾರು ಅಂಥ ರೌಡಿಗಳು ಇಲ್ಲಿ ಉತ್ಪಾದನೆ ಆಗುವಂಥವರಲ್ಲ. ಬಟ್ ಕೊತ್ವಾಲನ್ ಪೀರಿಯಡಲ್ಲಿ, ಕೊತ್ವಾಲನ್ ಟೈಮಲ್ಲಿ ಕೆಲವು ಜನ ಇಲ್ಲಿ ಉಟ್ಕೊಳ್ತಾರೆ. ನಾವು ಅಂದ್ರೆ ಲೇಟರ್ ಕೋರ್ಸಲ್ಲಿ ಬರ್ತಾನೆ ಬಚ್ಚನ್ ಹೆಂಗ್ ಸೇರ್ಕೊಳ್ತಾನೆ ಜಯರಾಜ್ ಕಡೆಗೆ, ಈಗ ನೆಕ್ಸ್ಟ್ ಅವರೆಲ್ಲ ಬರ್ತಾರೆ. ನೆಕ್ಸ್ಟ್ ಇವನು ಕೊತ್ವಾಲನ್ಗೆ, ಕೊತ್ವಾಲ್ನ ಹತ್ರ ಯಾರು ಬಂದರು ಪ್ರೊಟೆಕ್ಷನ್ಗೆ, ವರದ ಹೆಂಗ್ ಬರ್ತಾನೆ ಅಲ್ಲಿಗೆ, ಯಾಕೆ ಅವನು ವರದನ್ಗೆ ಯಾಕೆ ಅವನು ಬಂದು ಅಟ್ಯಾಕ್ ಮಾಡಬೇಕಾಯ್ತು, ವರದನ್ಗೆ ಸಪೋರ್ಟ್ ಹಾಕಿ ಕೊಡಬೇಕಾಯ್ತು, ಏನು ಕಾರಣ ಕೊಟ್ಟ ಕೊತ್ವಾಲ ಈ ವಿಚಾರದಲ್ಲಿ. ಆಮೇಲೆ ಇವನು ನಮ್ಮ ಅಮಾನುಲ್ಲಾ ಬಚ್ಚನ್ ಅವನು ಹೆಂಗೆ ಇವ್ರ ಜೊತೆಯಲ್ಲಿ ಸೇರ್ಕೊಳ್ಳೋಕೆ, ರೌಡಿಸಮ್ಗೆ ಹೆಂಗೆ ಎಂಟ್ರಿ ಆದ ಅವನು, ಅಗ್ನಿಶ್ರೀಧರ್ ಯಾವ ಸ್ಟೇಜಿಗೆ ಬಂದ್ರು ಅವರು, ಆವಾಗ ಯಾವಾಗ ಬಂದ, ಆ ಮನುಷ್ಯ ಎಲ್ಲಿಗೆ ಸೇರ್ಕೊಂಡಿದ್ದು, ಯಾರು ಬರೋದು, ಕಾರಣ ಏನು, ಅಲ್ಲಿಗೆ ಬರಬೇಕಾದಾಗ ಏನಾಗಿತ್ತು ಅವಾಗ ಫೀಲ್ಡ್ ಒಳಗಡೆ ಅಂಥದ್ದೆಲ್ಲ ಒಂದು ಲೆಕ್ಕಾಚಾರದಲ್ಲಿ ಒಂದು ಒಂದು ಶೇಪ್ ತಗೊಂಡು ಅಲ್ಲಿ ನಿಂತ್ಕೊಂಡಿರ್ತದೆ ಆ ಟೈಮ್ನಲ್ಲಾಗ. ಯಾವಾಗ ಯಾಡ್ ಶಿವಣ್ಣನ ಕೊಲೆ ಆದಮೇಲೆ ಏನು ಘಟನೆಗಳು ನಡೀತೆ, ಆ ಘಟನೆಗಳನ್ನ ತುಂಬ ಸವಿಸ್ತಾರವಾಗಿ ಹೇಳಿದರು. ಒಂದು ಕಡೆ ಕುಮಾರ್ ಮ್ಯಾನೇಜ್ ಮಾಡೋದು ಇಬ್ಬರೂ ಕೂಡ, ಮಾಡೋಕ್ಕಾಗದೆ ಆತನ ಕೊತ್ವಾಲ್ನ ಮರ್ಡರ್ ಮಾಡೋಕ್ಕೆ ಟ್ರೈ ಮಾಡಿರೋದು, ಬಟ್ ಅದು ಮಿಸ್ಫೈರ್ ಆಗಿರೋದು, ಬೇರೆ ಯಾರು ಸೊತ್ತೋಗೋದು. ಆಮೇಲೆ ಜಯರಾಜಗೆ ಅನ್ಸೋದು ಈ ನನ್ನ ಮಗ ನನ್ನನ್ನು ಬೇಕಾದ್ರೆ ಸ್ಕೆಚ್ ಇಡ್ತಾನೆ, ಸ್ಕೆಚ್ ಹಾಕ್ಬಿಡ್ತಾನೆ ಅಂತ ಅನಿಸಿರೋದು. ಅದಾದಮೇಲೆ ಇನ್ನೊಂದು ಕಡೆ ಸಂಗ್ರಾಮ್ ಸಿಂಗ್ ಥರದ ಪೊಲೀಸ್ ಆಫೀಸರ್ಗಳು, ಫಸ್ಟ್ ಡೇರಿಂಗ್ ಆಫೀಸರ್ಗಳು ಬೆಂಗಳೂರಲ್ಲಿ ಅಂತ ಅನಿಸುತ್ತೆ ಆ ಬ್ಯಾಚ್ನಲ್ಲಿ, ಅವರು ಕೊತ್ವಾಲನ್ನು ಈಗೋ ಹರ್ಟ್ ಮಾಡೋಕ್ಕೆ ಮನೆಯೊಳಗಡೆ ಬೈಕ್ ನುಗ್ಗಿಸಿದ್ದು. ಇದೆಲ್ಲ ನಡೀತಿರಬೇಕಾದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ರೌಡಿಗಳು ಡಾನ್ಗಳು ಹುಟ್ಕೊಂಡ್ರು ಅನ್ನೋದನ್ನು ಸರ್ ತುಂಬ ಚೆನ್ನಾಗಿ ಹೇಳಿದರು. ಅದರಲ್ಲಿ ಮುಖ್ಯವಾಗಿ ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, ಎಮ್ ಜಿ ರೋಡು, ಕಮರ್ಷಿಯಲ್ ಸ್ಟ್ರೀಟ್, ಈ ಕಡೆ ಮುತ್ತಪ್ಪರ ಎಂಟ್ರಿ ಕೊಟ್ಟಿರೋದು ಆ ಒಂದು ಒಂದು ಕ್ಯಾಬ್ರೆ ಮೂಲಕ, ಒಂದು ಇಸ್ಪಿಟ್ ಕ್ಲಬ್ ಮೂಲಕ, ಇನ್ನೊಂದು ಕಡೆ ಕೋಳಿ ಫಯಾಜು, ರಸಲ್ ಮಾರ್ಕೆಟು, ಶಿವಾಜಿನಗರ ಆ ಕಡೆ. ಇದ್ರ ಜೊತೆಗೆ ಪಳನಿ ಮತ್ತು ಸ್ಟೇಷನ್ ಶೇಖರ, ಕಾಟನ್ಪೇಟೆ, ಪುಷ್ಪ, ಈ ಥರ ಸುಮಾರು ಜನ ರೌಡಿಗಳು. ಸೊ ಒಂಥರ ಹೇಗೆ ಅಂತಂದರೆ ಇದು ಬಾಂಬ್ ಈಗ ಸೆಟ್ ಮಾಡಿಟ್ಟಂಗಿದೆ, ಈಗ ಬ್ಲಾಸ್ಟ್ ಆಗಬೇಕಾಗಿದೆ, ಆ ಥರದ ಸಿಚುವೇಶನ್ಗೆ ತಂದಿಟ್ಟಿದ್ದಾರೆ. ಈಗ ಇನ್ನೊಂದು ಕಡೆ ಪೊಲೀಸರು ಮಟ್ಟ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಮುಂದಿನ ಭಾಗದಲ್ಲಿ ಏನಾಯ್ತು ಅಂದರೆ ನಾವು ನೋಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಮುಂದೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಈ ಸೌತ್ ಕಡೆ ರೌಡಿಗಳ ಬಗ್ಗೆನೂ ಹೇಳಿದರು, ಅದು ಹೇಗೆ ಎಂಟ್ರಿ ಕೊಟ್ಟರು, ಯಾವ ಪ್ರಸಂಗಗಳ ಮೂಲಕ ಎಂಟ್ರಿ ಕೊಟ್ಟರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತೇನೆ ಎಪಿಸೋಡ್ ಮುಗಿಸ್ತಾನೆ. ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ, ನೋಡ್ತಾ ಇರಿ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ಕೋರ್ ಸೆಕ್ಯೂರಿಟೀಸ್.